दो लीव एंड लेट लीव पॉलिसी, जियो और जीने दो। Baby, this is the last chance for you, honey. Come on, man. Are you ready for the magic with... Come on, everybody on the floor. ಮೊಮ್ಮಗನ್ ಹೇಳ್ತೀಯ ಡಿಸ್ಕೋ ಆಫ್ ಮಾಡೋದಕ್ಕೆ, ಬೆಳಗ್ಗೆ ಬೆಳಗ್ಗೆ ಭಕ್ತಿ ಗೀತೆ ಕೇಳೋದು ಬಿಟ್ಟು ಏನ್ ಕರ್ಮ ಇದು ನೋಡು. ಈಗಿನ ಕಾಲದ ಹುಡುಗರೇ ಹಾಗೆ, ಜನರೇಷನ್ ಚೇಂಜ್ ಆಗಿದೆ. ನೀನೊಬ್ನೇ ಹೀಗೆ ಇರೋದು ಬದಲಾಗದೆ. ಆಫ್ ಮಾಡ ಕೇಳ್ತೀಯ? ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೋರ್ವೆಲ್ ಮೆಷಿನ್ ತರ ದನ ಅದನ್ ದನ ಅದನ್ ಅಂತ. ಏಯ್, ನೀನ್ ಹೇಳ್ತೀನಿ ನಾನು ಹೇಳ ಅವನಿಗೆ? ಅಯ್ಯೋ ನಾನೇ ಹೇಳ್ತೀನಿ, ಹೋಗಪ್ಪ ಕೆಳಗೆ. ಕೆಳಗ್ ಬಾಳ ಕೇಳೋ ಅವನಿಗೆ. ಅಯ್ಯೋ ನಾ ಹೇಳ್ತೀನಿ ಹೋಗೋ ನೀನು. ಎಲ್ಲ ಸರಿ ಆಗಿದ್ದೀರಾ ಅಜ್ಜಿ ಮೊಮ್ಮಗ?
ಏನಮ್ಮಾ ಏನ್ ಮಾಡ್ತಾ ಇದೀಯಾ? ಓದ್ತಾ ಇದೀನಿ ಡ್ಯಾಡಿ. ಆ ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಹೋಗಿ ತಿಂಡಿ ತಿನ್ನು. ಅವಾಗ್ಲೇ ಮಾಡ್ದೆ. ಅದನ್ ಕರೆಕ್ಟ ಮಾಡ್ತೀಯ? ನೀವು ಹೋಗಿ ಯಾರನ್ನ ಉದ್ಧಾರ ಮಾಡ್ಬೇಕು? ಅಪ್ಪ ಮಕ್ಕಳೆಲ್ಲ ಡಬ್ಬ ಎದಾಗಿದ್ದಾರೆ, ನಾನು 10 ವರ್ಷದಿಂದ ಕೈ ಮುಗಿತಾನೆ ಇದ್ದೀನಿ, ಯಾರು ರಿಪೇರಿ ಆಗಿಲ್ಲ, ನೀನೇ ಕಾಪಾಡ್ಬೇಕು. ಏ ಗಿರಿಜಾ ಕಾಫಿ ಕೊಡಮ್ಮ. ಹಾ ತಂದೆ. ತಗೊಳ್ಳಿ. ಜಮಾನ ಇಂದ ಕಾಫಿ ಮಾಡ್ತಾನೆ ಇದೀಯ, ಒಂದಿನೂ ನಟ್ಟಿಗೆ ಮಾಡಿಲ್ಲ. ಹೋಗ ಅಮ್ಮನ ಹತ್ರ ಕಳ್ಕೊಳ್ಳತ್ತಾನೆ. ಅವರೇ ಮಾಡಿದ್ದ. ಎಲ್ಲ ಕೌಂಟರ್ ಕೊಡೋರೆ ಆಗ್ಬಿಟ್ರಲ್ಲಪ್ಪ ನಂಗೆ. ತಲೆ ತಿನ್ನೋದ್ರ ಜೊತೆ ತಲೆ ಹೊಡ್ತಾ ಬೇರೆ. ಜೇ ಓ ಇನ್ನೂ ಮಲಗಿದ್ದೀಯೇನೋ ಹೇಳಪ್ಪ. ನಿಮ್ ತಂದೆ ಕೆಳ ಕೂಗಾಡ್ತಾ ಇದ್ದಾನೆ ಕಣೋ. ಏನ್ ಡಾರ್ಲಿಂಗ್ ನಿನ್ ಮಗನ್ ಗೋಳು ಬೆಳಬೆಳಗ್ಗೆ? ಇಲ್ಲ ಕಣೋ, ನಿನ್ ಜೊತೆಲಿ ಏನೋ ಮಾತಾಡ್ಬೇಕಂತಪ್ಪ. ನಿನ್ ಮಗ ಬುದ್ಧಿ ಹೇಳೋದ ನಿಲ್ಸೋದಿಲ್ಲ, ನಾನು ಕೇಳೋದಿಲ್ಲ, ಮಾಡೋದು ಯಾವ್ದನ್ನು ನಿಲ್ಸೋದು ಇಲ್ಲ. ಇಲ್ಲ ಕಣು, ನಿಜವಾಗ್ಲು ಏನೋ ಮಾತಾಡ್ಬೇಕಂತೆ. ಬಾರಪ್ಪ. ನೀನ್ ಇರ್ತೀಯ? ಹಾ ನಾನಿರ್ತೀನಿ, ಬರ್ತೀಯ? ಬೇಗ ಬಂದ್ಬಿಡು, ನಾ ಕಾಯ್ತಾ ಇರ್ತೀನಿ. ಜಾಣ ಜಾಣ. ಏನ್ ಡ್ಯಾಡಿ ಕರ್ದಿದ್ದು? ಏನಪ್ಪ ಎಷ್ಟು ಗಂಟೆಗೆ ಹೇಳೋದ? ರಾತ್ರಿ 7 ಗಂಟೆವರೆಗೂ ಅದೇನೋ ಪ್ಲೇಟ್ ತಿರುಗಿಸ್ತಾ ಇರ್ತೀಯ, ಬೆಳಿಗ್ಗೆ 10 ಗಂಟೆಗೆ ಹೇಳ್ತೀಯ. ನನ್ ಜೊತೆಲ್ಲ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಕಾಂಟ್ರಾಕ್ಟರ್ ಆಗ್ತಾ ಇದ್ದೆ. ಇವತ್ತಿಂದ ಎಲ್ಲೆಲ್ಲ ಹೋಗ್ಬೇಡ, ನನ್ ಜೊತೆ ಬಾ. ಅವನನ್ ಯಾಕೋ ಬೈತೀಯ? ಪಾಪ ಅವನಿಗೆ ಮ್ಯೂಸಿಕ್ ಅಂದ್ರೆ ಇಂಟ್ರೆಸ್ಟ್, ಮಾಡ್ಕೊಳ್ಳಿ ಬಿಡು. ಅವನ್ ಫ್ರೀಡಮ್ ಯಾಕೆ ನೀನ್ ಅಡ್ಡ ಬರ್ತಾ ಇದೀಯ? ಫ್ರೀಡಮ್ ಮಹಾತ್ಮ ಗಾಂಧಿ ನಮ್ಮಲ್ಲೇ ಹುಟ್ಟಿದ್ದು, ಫ್ರೀಡಮ್ ಕೊಟ್ಟು ಕೊಟ್ಟು ಅವನ್ ಕುಳಿಗಾಡ್ಸಿದ್ಯಾ? ನೋಡು, ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಿ, ಅದಕ್ಕೆ ಇವತ್ತು ನೀನು ದೊಡ್ಡ ಕಾಂಟ್ರಾಕ್ಟರ್ ಆಗಿರೋದು. ಕೂತ್ಕೊಂಡು ಓದು ಓದು ಅಂದಿದ್ರೆ ನೀನು ಇವತ್ತು ವಿಧಾನಸೌಧದಲ್ಲಿ ಕ್ಲರ್ಕ್ ಆಗಿರ್ತಿದ್ದೆ ಅಷ್ಟೇ. ವಯಸ್ಸಾಗ್ತಾ ಆಗ್ತಾ ಮಾತು ಜಾಸ್ತಿ ಆಗೋಯ್ತು, ಎಷ್ಟು ಕಾಪಿ ಮಾಡಿ ಕಲ್ಕೋ. ಸರಿಯಾಗಿ ಹೇಳಿದೆ ಡಾರ್ಲಿಂಗ್. ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ? ಯಾವಾಗ್ಲೂ ಹಿಂಗೇ ಇರ್ತೀನಿ ನಾನು. ನನಗೆ ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ಚೆನ್ನಾಗಿ ಮಾತಾಡ್ಬೇಕು ಅನ್ಸುತ್ತೆ. ಓಕೆ ಓಕೆ, ಏನ್ ಹೇಳಿ, ನೀ ಚೆನ್ನಾಗಿದ್ಯಾ? ನೋ ವೇ. ಸೀರಿಯಸ್ ಆಗಿ ಚೆನ್ನಾಗಿದ್ಯಾ? ಕಮ್ ಆನ್, ಸರಿ ನಿಂಗೆ ಏನ್ ಬೇಕು ಹೇಳು. ನೀನೇ ಇದ್ದಾಗ ನನಗೆ ಇನ್ನೇನ್ ಬೇಕು ಡಾರ್ಲಿಂಗ್? ಏನಿವತ್ತು ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ? ಯಾಕಿರಬಾರ್ದು, ಐ ಆಮ್ ಸ್ಟಿಲ್ ಯಂಗ್ ಅಟ್ ಹಾರ್ಟ್ ಡಿಯರ್. ಯಾ ರೈಟ್. ನೋಡಿ ನಿಮ್ಮ, ನೀನಂತೂ ಯಾವ ಹುಡುಗನ್ ನೋಡಿ ಒಪ್ಕೊಂಡು ಮದುವೆ ಆಗಕ್ ರೆಡಿ ಇಲ್ಲ, ಹಂಗಾಗಿ ನನಗಾದ್ರೂ ಯಾರು ವರ್ಕೌಟ್ ಆಗ್ಬೋದಾ ಅಂತ ನೋಡ್ತಾ ಇದ್ದೆ. ಆಗಬಹುದು ಅಂತ ಅನ್ಸುತ್ತೆ.
Hello, darling. Darling. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಯಾ. ನನಗೇನ್ ಗಿಫ್ಟ್ ತಂದು ಕೊಡ್ತೀಯಾ? ನಿನಗೆ ಏನ್ ಬೇಕು ಕೇಳು ಡಾರ್ಲಿಂಗ್. ಲಿಪ್ಸ್ಟಿಕ್ ತಂದು ಕೊಡ್ತೀಯಾ? ಪರ್ಪಲ್ ಕಲರ್ದು. ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಲ್ವಾ? ನಿಮೇ ವ್ಯಾಲೆಂಟೈನ್ಸ್ ಡೇ ಇವತ್ತಾದ್ರೂ ಒಂದ್ ಒಳ್ಳೆ ಹುಡುಗನ್ ನೋಡಿ ಪ್ರಪೋಸ್ ಮಾಡು. ಓ ಗಾಡ್ ನೋ ವೇ ಡ್ಯಾಡ್. ಯಾ ಹೋಗ್ಲಿ ಬಿಡು. ನಾನೇ ನಿನಗೆ ವಿಶ್ ಮಾಡ್ತೀನಿ. ಯಾರು ಒಬ್ಬ ಹ್ಯಾಂಡ್ಸಮ್ ಲುಕಿಂಗ್ ಬಾಯ್ ಅವನೇ ನಿನಗೆ ಪ್ರಪೋಸ್ ಮಾಡ್ಲಿ, ನಿನಗೆ ಒಪ್ಕೊಳ್ಳೋ ಮನಸ್ಸು ಕೊಡ್ಲಿ ಅಂತ. ಕಮ್ ಆನ್ ಡ್ಯಾಡ್. ಅಜ್ಜಿ ನನಗೂ ಏನಾದ್ರು ತರ ಕೇಳಿ ಅಜ್ಜಿ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಅಂತ ನಿಂಗೆ ಗೊತ್ತಿದೆಯೇನೆ? ಲವರ್ಸ್ ಅವ್ರ ಲವರ್ಗೆ ಗಿಫ್ಟ್ ತಂದು ಕೊಡೋದು. ಅವ್ ನಿನಗ್ಯಾಕೆ ತಂದು ಕೊಡ್ತಾನೆ? ನಾನೇ ತಂದು ಕೊಡ್ತಾನೆ. ಓ ಹಾಗಿದ್ರೆ ನೀವಿಬ್ರು ಲವರ್ಸ? ಮತ್ತೆ ಇನ್ನೇನ? ಓಕೆ ಮರೆಯಲ್ಲಪ್ಪ, ತಗೊಂಬರ್ತೀನಿ, ಸುಮ್ಮನೆ ತಮಾಷೆ ಮಾಡ್ದಷ್ಟೇ. Sorry, it was my fault. Hello? Hey, darling. You don't need me. Oh. Nim phone, ah? Yeah. Sorry. That's okay. Yeah, darling. Hello? Hey, Kalli. ಅಷ್ಟರಲ್ಲೇ ಯಾರಿಗೋ ಪ್ರಪೋಸ್ ಮಾಡ್ರಂಗೆ ಇದೆಯಾ? ವೆರಿ ಗುಡ್, ಆಲ್ ದ ಬೆಸ್ಟ್, ಎಂಜಾಯ್ ಯುವರ್ ಸೆಲ್ಫ್. ಇಸ್ ಖುಷಿಗೆ ಮಾಮೂಲಿ ಏಕ್ ಔರ್ ಪೆ ಗೋ ಜಾಯ್. Falling, falling down. Nice color, huh? Thank you. Falling. Go ahead, you take it. ಪರವಾಗಿಲ್ಲ ತೊಗೊಳ್ಳಿ. ಇಲ್ಲ ಬೇಡ, ನಾನು ಬೇರೆ ಏನಾದ್ರು ನೋಡ್ತೀನಿ, ನೀವು ತಗೊಳ್ಳಿ. ಇಲ್ಲ ಪರವಾಗಿಲ್ಲ. Sorry, not for sale. ಅದೇನಕ್ಕೆ ಇಲ್ಲಿಟ್ಟಿದ್ದೀರಾ? ನನ್ನ ಹೆಂಡತಿ ನನಗೆ ಕೊಟ್ಟರೆ ಗಿಫ್ಟ್. ಇದೊಂದೇನೋ ಅಥವಾ ಇಲ್ಲಿರೋದೆಲ್ಲಾನು ಸರ್? ಅದು ಚೈನೀಸ್ ವಸ್ತು ಅಲ್ವಾ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಸರ್. ಓ ಓಕೆ, ನೋಡಿ ನಿಮ್ ಹೆಂಡತಿ ನಿಮಗೆ ಕೊಟ್ಟಿರೋದನ್ನೇ ನೀವು ನನಗೆ ಕೊಟ್ರೆ ನಾನು ಇವ್ರಿಗೆ ಕೊಡ್ಬೋದು, ಇವರು ಇವ್ರ ಬಾಯ್ ಫ್ರೆಂಡ್ ಕೊಡ್ಬೋದು. ನೀವು ದೊಡ್ಡ ಮನ್ಸ್ ಮಾಡಿ ಕೊಡ್ಬೇಕು ಸರ್. ನಿಮಗೆ ತುಂಬಾ ಇಷ್ಟವಾಗಿದೆ, ನಿಮಗೆ ಕೊಡ್ತೀನಿ. ಬನ್ನಿ ತೋಳಿ. ಸರ್ ಚೇಂಜ್ ಸರ್, ಲಕ್ಕಿ ಡಿಪ್ಪು. ಲಕ್ಕಿ ಡಿಪ್ಪು ಬೇಡ, ನಂಬಿಕೆ ಇಲ್ಲ. ಓಕೆ ಥ್ಯಾಂಕ್ ಯು. ಓಕೆ ಎಸ್ ಸರ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸರ್. ಎಷ್ಟಿದಕ್ಕೆ? ಥ್ಯಾಂಕ್ ಯು ಮೇಡಮ್. ಫಾಲೋ ಮಾಡ್ತಾ ಇದ್ದೀರಾ? ಆಕ್ಸಿಡೆಂಟಲ್ ಅಂತೀರಾ? ನೋ, ಇನ್ಸಿಡೆಂಟಲ್. ಎಲ್ಲ ಟೈಮೇ. ಏನ್ ವಿಷ್ಣುವರ್ಧನ್ ಅವ್ರ ತರ ಸೈನ್ ಎಲ್ಲ ಮಾಡ್ತಾ ಇದ್ದೀರಾ? ಲುಕ್ ಬಡಿ, ಲೈಫ್ ಇಸ್ ಅ ಡ್ರಾಮಾ. ಎಲ್ಲ ಪ್ಲಾನ್ ಆಗಿರುತ್ತೆ. ನಾವ್ ಇವಾಗ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದೀವಿ ಅಂದ್ರೆ ಅದು ಎಲ್ಲ ಪ್ಲಾನ್ ಆಗಿರುತ್ತೆ. ನಿಮ್ ಹತ್ರ ತಿಳ್ಕೋಬೇಕಾಗಿರೋ ತುಂಬಾನೇ ಇದೆ. ಎಕ್ಸ್ಕ್ಯೂಸ್ ಮೀ, ಒನ್ ಕ್ಯಾಪಚಿನೋ, ಒನ್ ಎಕ್ಸ್ಪ್ರೆಸ್ಸೋ ಪ್ಲೀಸ್. ಯಾ, ಸೋ ಸೋ ನಿಮ್ ಪ್ರಕಾರ ನಮ್ಮನ್ನ ಟೈಮ್ ಇಲ್ಲಿ ಸೇರಿಸಿರೋದು ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಓಕೆ, ಅಚ್ಚರಿ ನಿಮ್ ಬಾಯ್ ಫ್ರೆಂಡ್ ಕತೆ ಯಾರು? ಅದೇ ಫೋನು ಎಕ್ಸ್ಚೇಂಜು. ದಟ್ ವಾಸ್ ಮೈ ಡ್ಯಾಡ್. ಓ, ದಿಸ್ ಇಸ್ ಯುವರ್ ಪ್ಲೇಸ್ ಡಾರ್ಲಿಂಗ್. ನಿಮ್ ಗರ್ಲ್ ಫ್ರೆಂಡ್ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಯುವರ್ ಗಿಫ್ಟ್ ಇಸ್ ರಿಯಲಿ ಕ್ಯೂಟ್. ಅಯ್ಯೋ, ಅವ್ರು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ರೀ, ನಮ್ಮ ಅಜ್ಜಿ. ಸ್ವೀಟ್ ಆಗಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕರೀತಾ ಇರ್ತೀನಿ. ಶಲ್ವಿ ಎಕ್ಸ್ಚೇಂಜ್ ಪರವಾಗಿಲ್ಲ, ನಿಮ್ ಟೇಸ್ಟ್ ಚೆನ್ನಾಗಿದೆ. ಯೋರ್ ಚಾಯ್ಸ್ ಇಸ್ ಆಲ್ಸೋ ನಾಟ್ ಸೋ ಬ್ಯಾಡ್. ಇದನ್ನು ಟೈಮ್ ಅಂತೀರಾ? ಓಕೆ, ಒಳ್ಳೆ ಒಕೇಶನ್, ಕೂಲ್ ವೆದರ್, ಒಳ್ಳೆ ಕಾಫಿ, ಒಳ್ಳೆ ಹುಡುಗಿ, ಏನ್ ಬೇಕಾದ್ರೂ ಆಗ್ಬೋದಲ್ವಾ? ರಿಯಲಿ? ಟೈಮು ಚೆನ್ನಾಗಿದೆ,
ನಮ್ಮಿಬ್ರು ಮಧ್ಯೆ ಮೇಬಿ ಸಮಥಿಂಗ್ ಸಮಥಿಂಗ್ ಮೇಬಿ ಮೇಬಿ ನಾಟ್ ಎನಿವೇ ಥ್ಯಾಂಕ್ಸ್ ಫಾರ್ ದ ಕಂಪನಿ ಬೈ ಒಂದು ನಿಮಿಷ ಹಲೋ ಒಂದು ನಿಮಿಷ ಏ ಡೂಡ್ ಏ ಹಲೋ ಏ ಬೇಬ್ ಏನ್ ರೀ ಹಾಗೆ ಹೊರಟ್ಬಿಟ್ರಿ ಇನ್ನೇನ್ ಮಾಡ್ಬೇಕು ಸಾಕಷ್ಟು ಹೊತ್ತಿಂದ ಒಟ್ಟಿಗೆ ಇದೀವಿ ಯುನೋ ಒಟ್ಟಿಗೆ ಕಾಫಿ ಕುಡಿದಿದ್ದೀವಿ ಒಬ್ರು ಪರಿಚಯ ಮಾಡ್ಕೋಬೋದಲ್ವಾ Anyways, I'm Jan. Not so soon. At least, nim phone number? Iga dalla beka. Naale nadidalli coffee kudibekare na nimge call madabodalva. Naale naalidu elladru sikkidre agna details kodtini. Okay? Taxi. Happy Valentine's. ವಿಶ್ವ ಔಟ್ ಒಬ್ಬನೇ ಬಿಟ್ಟು ಹೋಗ್ತಾ ಇದೀರಲ್ರಿ ಬಾಯ್ ಹಲೋ ಏಯ್ ಬಾಯ್ ಬಾಯ್ ಎನಿಮಿ ಶಿಸ್ ಓ ಬ್ಯಾಗು ಟೈಮ್ ಟೈಮ್ ಯು ನೋ ಮತ್ತೆ ಮೀಟ್ ಮಾಡಿದ್ವಿ ಯಾ ಸೋ ನೆಕ್ಸ್ಟ್ ಏನ್ ಮಾಡೋಣ ಏನ್ ಮಾಡೋಣ ಲಾಂಗ್ ವಾಕ್ ಓಕೆ ಸೋ ವಾಟ್ ಯು ಡೂ ಐ ಆಮ್ ಎ ಡಿಜೆ ಹೌದಾ ಅಂದ್ರೆ ನಿಮಗೆ ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇದೆ ಅನ್ಸುತ್ತೆ ಸ್ವಲ್ಪ ಇದೆ ಅನ್ಕೋತೀನಿ ಕಮಾನ್ ಯಾರ್ ನಮ್ಮ ನಾವೇ ಡಿಗ್ರೇಡ್ ಮಾಡ್ಕೋಬಾರ್ದು ಸರಿ ನಿಮ್ಗೊಂದು ಕತೆ ಗೊತ್ತಾ ಏನು ಒಂದಿನ ಒಂದ್ ಡಿಸೆಂಟ್ ಹುಡುಗಿ ಕ್ಯೂಟ್ ಹುಡುಗಿ ವ್ಯಾಲೆಂಟೈನ್ಸ್ ಡೇ ದಿನ ಶಾಪಿಂಗಿಗೆ ಅಂತ ಬರ್ತಾಳೆ ಅಲ್ಲಿ ಒಂದು ಹುಡುಗನ್ನ ಮೀಟ್ ಮಾಡ್ತಾಳೆ ಆ ಹುಡುಗ ಸ್ವಲ್ಪ ತರಲೆ ಸ್ವಲ್ಪ ಜಾಲಿ ಆ ಹುಡುಗಿ ಮಾತಾಡ್ತಿದ್ರೆ ಟೈಮು ವಿಧಿ ಅಂತ ಮಾತಾಡ್ತಾ ಇರ್ತಾನೆ ಆ ಹುಡುಗಂಗೆ ಆ ಹುಡುಗಿ ಮೇಲೆ ಇಷ್ಟ ಆಗುತ್ತೆ ಬಟ್ ಆ ಹುಡುಗಿ ಅವನ್ನ ಇಷ್ಟಪಡೋದಿಲ್ಲ ಆಮೇಲೆ ಅದು ಆ ಹುಡುಗನ್ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಆ ಹುಡುಗ ಆ ಹುಡುಗಿನ ಕಿಡ್ನಾಪ್ ಮಾಡ್ಬಿಡ್ತಾನೆ ಐ ಸಿ ಯೋರ್ ಕರೇಜ್ ಮಿಸ್ಟರ್ ನಿಮ್ಮ ಕೆಲವು ಪ್ರಶ್ನೆಗಳು ಕೇಳ್ತೀನಿ ಆನ್ಸರ್ ಹೇಳ್ತೀರಾ ಯಾ ಶೋ ಫೇವರೇಟ್ ಡಿಶ್ ಆಲ್ ಚಿಕನ್ ಡಿಶಸ್ ಫೇವರೇಟ್ ಮೂವಿ ಆಕ್ಷನ್ ಮೂವೀಸ್ ಬೋರಾದಾಗೆಲ್ಲಿ ಹೋಗ್ತೀರಾ ನೇಚರ್ಸ್ ಪಾರ್ಕ್ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಡಿಸ್ಕೋಥೆಕ್ ಕಾಫಿ ಹೆವೆನ್ ಬೌಲಿಂಗ್ ಕೋರ್ಟ್ ಓ ದಟ್ಸ್ ಕೂಲ್ ಹಾ ಫೇವರೇಟ್ ಪಾಸ್ ಟೈಮ್ ನಿಮ್ಮ ಜೊತೆ ಕಾಫಿ ಕುಡಿಯೋದು ನಿಮ್ಮ ಹುಡುಗಿ ಹೇಗಿರಬೇಕು ನಂದು ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ಅವಳು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ನೋ ಈಗೋ ನೋ ಕ್ಲಾಶಸ್ ಓಕೆ ನಿಮ್ಮ ಕತೆ ಏನು ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್ ಓಕೆ ಅಂಡ್ ಮೂವಿ ಅಯ್ಯೋ ಯಾಕೆ ಏನಾಯ್ತು ಏಟಾಯ್ತಾ ಓ ಸ್ಟ್ರಾಂಗ್ ಆಗಿ ಮಾತಾಡ್ತೀರಾ ಏನು ಸೆನ್ಸಿಟಿವ್ ನೀವು ಫುಲ್ಲಿ ಮೆಡಿಕೇಟೆಡ್ ಬ್ಯಾಟ್ ವಾಟರ್ ಪ್ರೂಫ್ 24 ಗಂಟೆಗಳಲ್ಲಿ ನಿಮ್ಮ ಗಾಯ ವಾಸಿ ಕಣತಳ ಓಕೆ That's good. You're a very caring person. Nothing like that. ಈ ಸುಂದರವಾದ ಸಮಯದಲ್ಲಿ ಒಂದು ಸುಂದರವಾದ ಹುಡುಗಿಗೆ ಒಂದು ಬ್ಯಾಂಡೇಜ್ ಹಾಕೋ ಅವಕಾಶ ಇದನ್ನು ಟೈಮ್ ಅಂತೀರಾ ಓ ಮೈ ಗಾಡ್ ಓಕೆ ಈಗಲಾದರೂ ನಿಮ್ಮ ಫೋನ್ ನಂಬರ್ ಕೊಡಿ ಬ್ಯಾಟ್ರಿ ಡೆಡ್ ಆಗಿದೆ ಟೈಮ್ ಯಾಕೋ ಇದನ್ನ ಅವಾಯ್ಡ್ ಮಾಡ್ತಾ ಇದೆ ಟೈಮ್ ಒಂದ್ ನಿಮಿಷ ಹೇಳಿ ಪೆನ್ ಇದೆಯಾ ಇಲ್ಲ ಎಕ್ಸ್ಕ್ಯೂಸ್ ಮಿ ಯೆಸ್ ಪೆನ್ ಪ್ಲೀಸ್ ಥ್ಯಾಂಕ್ ಯು ಟೈಮ್ ಅವಾಯ್ಡ್ ಮಾಡ್ತಿದ್ಯಾ ತೋಳಿ
ಓಕೆ ಒನ್ ಸೆಕ್ ಥ್ಯಾಂಕ್ ಯು ಬಾಬಾ ಸಾರಿ ತೋಳಿ ಕ್ಯಾಪ್ ಥ್ಯಾಂಕ್ ಯು ನಾ ಹೇಳಿಲ್ಲ ಫೇಟ್ಗೆ ನಿಮ್ಗೆ ನನ್ನ ನಂಬರ್ ಸಿಗೋದು ಇಷ್ಟ ಇಲ್ಲ ಅನ್ಸುತ್ತೆ ವೇಟ್ 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 ಒನ್ ಮೋರ್ ಪೆನ್ ಇಸ್ ಆನ್ ದ ವೇ ಎಕ್ಸ್ಕ್ಯೂಸ್ ಮೀ ಎಸ್ ಪೆನ್ ಪೆನ್ ಪ್ಲೀಸ್ ನೋ ಸಾರಿ ಸರ್ ಇಟ್ಸ್ ಓಕೆ ನಾವಿಬ್ರು ಟಚ್ ಅಲ್ಲಿ ಇರಬೇಕು ಅಂದ್ರೆ ನಾನು ನನ್ನ ಹೆಸರೇ ಹೇಳಬೇಕು ನನ್ನ ನಂಬರ್ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ ದೇರ್ ಆರ್ ಅದರ್ ವೇಸ್ ಟು ಗಿವ್ ಮೆಸೇಜಸ್ ಬ್ಯಾಕ್ ಓ ಹೇಗೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಫೋನ್ ನಂಬರ್ ಗೊತ್ತಿಲ್ಲ ಅಡ್ರೆಸ್ ಗೊತ್ತಿಲ್ಲ ಏನ್ ಮೇಘ ಸಂದೇಶ ಕಳಿಸ್ತೀರಾ ಅಥವಾ ಅಲ್ಲಿರೋ ದೇವ್ರು ಬಂದು ನಮ್ಮಿಬ್ರಿಗೂ ಕೊಡ್ತಾನ ನನ್ನ ಅಡ್ರೆಸ್ ನಿಮ್ಮ ಅಡ್ರೆಸ್ ಇಲ್ಲ ಕಮ್ ಆನ್ ಬಿ ಪ್ರಾಕ್ಟಿಕಲ್ ಯಾರ್ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಬನ್ನಿ ಎಲ್ಲಿಗೆ ಕಮ್ ಆನ್ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದೀರಾ ಸುಮ್ನೆ ಬನ್ನಿ ನನ್ ಜೊತೆ ಫೋನ್ ನಂಬರ್ ಕೇಳಿದ್ರೆ ವಾಸ್ತು ನೋಡಿ ಆ ಜಾಗದಲ್ಲಿ ಫೋನ್ ನಂಬರ್ ಕೊಡೋ ತರ ಕಾಣಿಸ್ತಾ ಇದೀರಾ ನೀವು ಯು ಬಿ ದೇರ್ ಓನ್ಲಿ ನೀವ್ ಆ ಲಿಫ್ಟ್ ಅಲ್ಲಿ ಬನ್ನಿ ನಾನು ಈ ಲಿಫ್ಟ್ ಅಲ್ಲಿ ಬರ್ತೀನಿ ಬಂದು ಇಬ್ರು ಒಂದೇ ಫ್ಲೋರ್ ಅಲ್ಲಿ ಹೊರಗೆ ಬಂದ್ರೆ ನನ್ನ ನಂಬರ್ ಅಡ್ರೆಸ್ ಹೆಸರು ಎಲ್ಲ ಕೊಡ್ತೀನಿ ಓಕೆ ಓ ಮ್ಯಾನ್ ಸೀ ಯಾ ಅರೇ ಯಾರ್ ಯು ಆರ್ ರಿಯಲಿ ಕ್ರೇಜಿ ಗೋ ಗೋ ಓಕೆ ಹೇ ಕ್ಯಾಚ್ ದಿಸ್ ಇಸ್ 3 ಮಚ್ ಯಾವ ಫ್ಲೋರ್ ಟೈಮ್ ಚೆನ್ನಾಗಿದ್ರೆ ಒಂದೇ ಫ್ಲೋರ್ ಅಲ್ಲಿ ಸಿಗೋಣ ಬಾಯ್ ಅಜ್ಜಿ ಅಜ್ಜಿ ಲಿಫ್ಟ್ ಗೆ ಬರ್ತಿದೇನಾ ಬಲೂನ್ ಎಲ್ಲ ಕಟ್ಟಿದ್ದಾರೆ ಇರ್ಲಿ ಸುಮ್ನಿರೋ ಹೋಗ್ಲಿ ಬಿಡಿ ಪಾಪ ಮಗು ಅಲ್ವಾ ಐ ಸುಮ್ನಿರೋ ಏ ಪಾಪ ಮಗು ಹೋಗ್ಲಿ ಬಿಡಪ್ಪ ಮಗುನ ಏನು ಅಜ್ಜಿ ನನ್ ಬಲೂನ್ ಏನು ಮಗು ಅರ್ಧಕ್ಕೆ ಆಡ್ತಾನೆ ಪ್ಪ ಹೇಳು
ಬಂದ್ಯಾ ಬಾ ಬಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡಾರ್ಲಿಂಗ್ ಥ್ಯಾಂಕ್ ಯು ಡಾರ್ಲಿಂಗ್ ನಂಗೆ ಅಂತ ಏನ್ ತಂದಿದೆಯಾ ನೋಡು ಡಿಯರ್ ಏನಿದೆ ಅಂತ ಓ ಇದೇನೋ ಇದು ಲಾಫಿಂಗ್ ಬುದ್ದ ತಂದ್ಬಿಟ್ಟಿದೀಯಲ್ಲೋ ನಾನ್ ನೀನ್ ಕೇಳಿದ್ದು ಲಿಪ್ಸ್ಟಿಕ್ ಅಲ್ವಾ ಓ ಮೋಸ್ಟ್ಲಿ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಡಿಯರ್ ಸಾರಿ ಪರವಾಗಿಲ್ಲ ಬಿಡು ಯಾಕೋ ಡಲ್ಲಾಗಿದೀಯಾ ಏನಿಲ್ಲ ಡಾರ್ಲಿಂಗ್ ಏಯ್ ಏನೋ ಆಗಿದೆ ಏನಾಯ್ತಾ ಜಸ್ಟ್ ಸ್ಲೈಟ್ ಮೂಡ್ ಔಟ್ ಅಷ್ಟೇ ಹೌದಾ ಹೋಗ್ಲಿ ಬೇಗ ಊಟ ಮಾಡಿ ಮಲ್ಕೊಂಬಿಡು ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಿದ್ಯಾ ಎಷ್ಟು ನೋಟ್ ಮೇಲೆ ಈ ತರ ಬರ್ದಾಯ್ತು ಇದೆಲ್ಲ ವರ್ಕೌಟ್ ಆಗುತ್ತೇನಾ ನೋಡು ಒಂದಲ್ಲ ಒಂದಿನ ಅವಳಿಗೆ ನೋಟ್ ಸಿಕ್ಕೇ ಸಿಗುತ್ತೆ ಆಗ ಅವಳು ನನಗೆ ಫೋನ್ ಮಾಡ್ತಾಳೆ ನೋಡ್ತಾರೆ ಅಲ್ಲಿವರೆಗೂ ಇದೇ ನಂಬರ್ ಮೇಂಟೈನ್ ಮಾಡಪ್ಪ ಕಲ್ಕೆಟ್ ನಂಬರ್ ಚೇಂಜ್ ಗೇನ್ ಮಾಡ್ಬಿಟ್ಯಾ ಎಲ್ಲ ನೋಡ್ತಾ ಇದಾರೆ ನೋ ಮ್ಯಾಮ್ ಎಲ್ಲ ಆಗ್ತಾ ಇದೆಯಾ ಏ ತಡಿಯ ನಾನು ಬರ್ತೀನಿ ತಡ ತಡ್ಕೊಳಕ್ ಆಗ್ತಿಲ್ಲ
ಡ್ಯಾಡಿ ವಾಟ್ಸ್ ದಿಸ್ ಕಾಣಿಸ್ತಾ ಇಲ್ಲ ನಮ್ಮ ಚಿಕನ್ ಸಾಕಾಗಿದೆ ಅದಲ್ಲ ಇದು ಅಯ್ಯೋ ಏನಮ್ಮ ನೀನು ಇಷ್ಟು ಕಷ್ಟಪಟ್ಟು ಓದ್ಸಿದ್ದೀನಿ ಅದು ಓದಕ್ ಬರಲ್ಲ ನಿಂಗೆ ಯಾರನ್ ಕೇಳಿ ಯಾಕೆ ಕೊಟ್ರಿ ಡ್ಯಾಡ್ ಅದ್ರ ಪಕ್ಕದಲ್ಲಿ ನೋಡು ದಿಸ್ ಇಸ್ ಟೂ ಮಚ್ ಡ್ಯಾಡಿ ನೋಡ ನೀನು ಆಗ್ಲಿಲ್ಲ ಅಂದ್ರೆ ನಾನೇ ಆಗ್ಬಿಡ್ತೀನಿ ಡ್ಯಾಡಿ ಅಯ್ಯೋ ಏನಮ್ಮ ನೀನು ನಿನಗೆ ಏನು ಗೊತ್ತು ನನ್ನ ಟೆನ್ಷನ್ ಹೆಂಗಾದ್ರೂ ಮಾಡಿ ನಿನಗೊಂದು ಮದುವೆ ಮಾಡೋಣ ಅಂತಂದ್ರೆ ನೀನು ಒಪ್ಪಕೋದಾನೆ ಇಲ್ಲ ನಾನೇನ್ ಮದುವೆ ಆಗಲ್ಲ ಅಂತನ್ನ ಬಾಯಿ ಬಿಟ್ಟು ಹೇಳಲಿಲ್ಲ ಆದ್ರಂಗ ಆಡ್ತಿದ್ಯಾ ನೋಡು ಈಗ ಒಬ್ಬ ಒಳ್ಳೆ ಹುಡುಗ ಬರ್ತಾ ಇದ್ದಾನೆ ಚೆನ್ನಾಗಿ ಮಾತಾಡಿ ಒಪ್ಪು ನನ್ನ ಜಾಣ ಚಿನ್ನ ಪುಟ್ಟ ಬಂಗಾರಿ ಬಾಯ್ ಹೈ ಬಾಯ್ ಹಾಯ್ ಸಕ್ಸಸ್ ಕಾಣುತ್ತೆ ಓಕೆ ಯಾಕಮ್ಮ ಚೆನ್ನಾಗಿದ್ದಲ್ಲಮ್ಮ ನೋಡಕ್ಕೆ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಏನ್ ಹಿಂಗ ಅಂತೀಯ ನೀನ್ ಚೆನ್ನಾಗಿರ್ಬೇಕು ಅಂತ ತಾನೇ ಈ ಮದುವೆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತಿರೋದು ನನಗೆ ಇಷ್ಟ ಆಗೋ ಗಂಡು ನಿಮ್ಗೆಲ್ಲೂ ಸಿಗಲ್ಲ ಸಿಗ್ತಾನಮ್ಮ ಸಿಗಲ್ಲ ಸಿಗ್ತಾನೆ ಸಿಗಲ್ಲ ಡ್ಯಾಡ್ ಸಿಕ್ಕೇ ಸಿಗ್ತಾನೆ ನೋಡು ಇನ್ನು ಒಂದು ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಿನಗೆ ಇಷ್ಟ ಆಗೋ ಗಂಡನ್ನ ನಾನು ಹುಡುಕೆ ಹುಡುಕ್ತೀನಿ ಅವ್ನು ಸಿಕ್ಕೇ ಸಿಗ್ತಾನೆ ಓನ್ಲಿ 30 ಡೇಸ್ 30 ಡೇಸ್ ಅಷ್ಟ್ರೊಳಗ್ ಸಿಗ್ಲಿಲ್ಲ ಅಂದ್ರೆ ಇನ್ ಯಾವತ್ತು ನೀನ್ ನನಗೋಸ್ಕರ ಗಂಡ್ ಹುಡುಕ್ಬಾರ್ದು ನನ್ ಮದ್ಯ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು ಓಕೆ ನನ್ ಮೇಲಾಣೆ ನಿನ್ ಮೇಲಾಣೆ ಆ ದೇವ್ರ ಮೇಲಾಣೆ ನಾನು ಹುಡುಕೆ ಹುಡುಕ್ತೀನಿ ಆದ್ರೆ ನೀನು ಇಂಟರ್ವ್ಯೂಗಳನ್ನ ಮಾತ್ರ ತಪ್ಪಿಸ್ಕೊಳಂಗಿಲ್ಲ ಆಮೇಲೆ 30 ದಿವಸ ಕಳೆದೋಗ್ಬಿಡ್ಲಿ ಅಂತ ಸುಮ್ ಸುಮ್ನೆ ಎಲ್ಲ ರಿಜೆಕ್ಟ್ ಮಾಡಬಾರ್ದು ನೀನು ಮಾಡಲ್ಲ ಖಂಡಿತ ಇಲ್ಲ ಡನ್ ಡನ್ ಇನ್ನು ಎಷ್ಟು ಮರಕ್ಕೆ ಈ ತರ ಅಂಟಿಸ್ಬೇಕಪ್ಪ ಇನ್ನಿಷ್ಟೇ ಕಣ ಇರೋದು ಈ ರೋಡ್ ಪೂರ್ತಿ ಅಂಟಿಸ್ಬೇಕು ಅಂತನ್ನು ಇಲ್ವಾ ಅಂಟಿಸೋಣ ಲೋ ಜೈ ಈ ಹುಡುಗಿರಿಂದ ಬಿದ್ದಿದ್ದಕ್ಕೆ ನಮ್ಮ ಪರಿಸ್ಥಿತಿ ರೋಡ್ ರೋಡ್ ಅಲ್ಲಿ ಪೋಸ್ಟ್ ಅಂಟ್ಸ್ಕೊಂಡು ತಿರ್ಗಾಡಂಗ ಆಗೋಯ್ತು ಸರಿಯಾ ಹಾಕು ಅಂಟ್ಸು ಸಿಗ್ಲಪ್ಪ ನಮ್ಮನೇಲಿ ಹಬ್ಬದಲ್ಲಿ ಪಾಯಸ ಮಾಡ್ತಾರೆ ಅದಕ್ಕೆ ಕೈ ಹಾಕ್ದೋನಲ್ಲ ನಾನು ಇಲ್ಲಿ ನೋಡಿ ಈ ಗೋಂದ್ ಹೆಂಗ್ ಕೈ ಹಾಕ್ತಾ ಇದೀನಿ ಅಭ್ಯಾಸ ಆಗತ್ ಬರ ಎಲ್ಲಾ ಟೈಮು ಏನ್ ಮಾಡ್ತೀಯ ನಿನ್ ಲವ್ ಸ್ಟೋರಿಗೆ ನಾನು ಹೆಲ್ಪ್ ಮಾಡ್ಲಿಲ್ವಾ ಅದಕ್ಕೇನಪ್ಪ ಈಗ ನಿನಗೆ ಹೆಲ್ಪ್ ಮಾಡ್ತಾ ಇರೋದು ಓಹೋ ಅಲ್ಲೊಂದ್ ಮರ ಬೇರೆ ಇದೆ ವೇದೆ ಬರ ಎಂಥ ಘೋರ ಪ್ರೇಮಿಗಳು ದೂರ ದೂರ ನೋಡ ನನ್ಗೆ ಯಾಕೋ ನಾವೀ ಗಾಳಿ ಹಿಡಿಯೋ ಪ್ರಯತ್ನ ಪಡ್ತಾ ಇದೀವಿ ಅನ್ಸ್ತಾ ಇದೆ ಈಗ ಯಾಕೋ ವರ್ಕೌಟ್ ಆಗ್ತಿಲ್ಲ ಹಾಗಂತ ಕೈ ಬಿಟ್ಬಿಡು ಅಂತೀಯ ಕೈ ಬಿಟ್ಬಿಡು ಅಂತ ನಾ ಹೇಳ್ತಾ ಇಲ್ಲ ನಮ್ ಕೈ ಹಿಡಿಯಕ್ಕೆ ಕೈ ಹಿಡಿದ್ ನಡ್ಸಕ್ಕೆ ಸರಿಯಾದ ದಾರಿ ತೋರ್ಸಕ್ಕೆ ಒಬ್ಬ ಇದ್ದಾನೆ ಅವನೇನಾದ್ರು ಒಪ್ಕೊಂಡ ಅಂತಂದ್ರೆ ನಿನ್ ಪ್ರಾಬ್ಲಮ್ 100% ಸಾಲ್ವ್ ಆಯ್ತು ಅನ್ಕೋ ಯಾರವನು ಸಾಕಾದ್ ಬ್ರಿಲಿಯಂಟು ಸರ್ ನಮಸ್ಕಾರ ಹಾಯ್ ಏನ ಇಷ್ಟೂರ ಇಷ್ಟುದ್ದ ಆಗ್ಬಿಟ್ಟಿದ್ಯಾ ಹಳೆ ಬ್ಯಾಲೆನ್ಸ್ ಕೊಡಕ್ ಬಂದ ಬಾರ ಒಳಗೆ ಯಾವ್ದು ನಂದು ನಡಿಯಾ ರಜಿ ಬಸ್ ಟೈಮ್ ಎಷ್ಟು 10 ಗಂಟೆಗೆ 5 ನಿಮಿಷ ಇದೆ ಬಸ್ ಸ್ನಾಕ್ಸ್ ಸಾರಿ ಬಸ್ ಹೋಗಿ ತಗೊಂಡ್ಬರ್ತೀನಿ ಬಾಸ್ಗೆ ಸ್ನಾಕ್ಸ್ ಕೊಡಕ್ ನೇಮ್ ಮರ್ತಾ ಬಿಡ್ತಾನೆ ರಾಸ್ಕಲ್ ಇನ್ನೇ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಿ ತಗಿಯಪ್ಪ ಬ್ಯಾಲೆನ್ಸ್ ಸರಿ ವಿಷಯಕ್ಕೆ ಬರೋಣ ಈಗ ಹೇಳಿ ನಿಮ್ದು ಯಾವ ಪ್ರಾಣಿ ಕಳೆದೋಗೈತೆ ಪ್ರಾಣಿ ಅಲ್ಲ ಸರ್ ಇವನ್ ಪ್ರಾಣ ಕಳೆದೋಗಿರೋದು ಪ್ರಾಣನ ಪ್ರಾಣ ಕಳೆದೋದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಇಲ್ಲಿ ಯಾಕೆ ಬಂದಿದ್ದು ಪ್ರಾಣ ಅಂತ ಅಂದ್ರೆ ಪ್ರಾಣಕ್ ಪ್ರಾಣವಾಗಿರೋ ಇವನ್ ಗರ್ಲ್ ಫ್ರೆಂಡು ಅಂತ ಹುಡುಗಿನ ಸರ್ ಅಂಗಡಿ ಇವಾಗ ಓಪನ್ ಮಾಡಿ ಕರೆಕ್ಟ್ ಅವತ್ತೇನಾಯ್ತು ಅಂದ್ರೆ ಹ್ಮ್
ನಾನು ಯಾವುದಾದ್ರೂ ಆಂಗಲ್ ನಲ್ಲಿ ನಿಮಗೆ ಕಾಮಿಡಿ ಅಂತರ ಕಾಣ್ತಾ ಇದೀನ ಏಯ್ ಚಿ ಸೀರಿಯಸ್ಲಿ ಇಲ್ಲ ಸರ್ ಅಲ್ಲ ಈಗ ನಿಜ ಹೇಳಬೇಕಪ್ಪ ನೀವು ನೀವು ನಿಜವಾಗ್ಲೂ ಯಾವುದಾದ್ರೂ ಹುಡುಗಿ ನೋಡಿದ್ರ ಅಥವಾ ನಿಮ್ ಕನ್ಸಲ್ಲಿ ಏನಾದ್ರೂ ಮೋಹಿನಿ ಬಂದು ನೀವು ಗಾಬರಿಂದ ನನ್ನ ಕತೆ ಹೇಳ್ತಿದ್ರ ನಿಜ ಹೇಳ್ರಪ್ಪ ಪ್ಲೀಸ್ ಇದ್ ನಡೆದಿರೋ ಫ್ಯಾಕ್ಟ್ ಸರ್ ಊರು ಗೊತ್ತಿಲ್ಲ ಅಡ್ರೆಸ್ಸು ಗೊತ್ತಿಲ್ಲ ಏಯ್ ಹೋಗ್ಲಿ ಹೆಸರಾದ್ರೂ ಗೊತ್ತೇನ್ರಪ್ಪ ಅದ್ ಗೊತ್ತು ಸರ್ ನಿಮ್ಮಿ ಅಂತ ಅದನ್ನ ಅವಾಗ್ಲೇ ಹೇಳೋದಿಲ್ವೇನ್ರು ಏನಿದು ನಾಯಿ ಬರ್ತಾ ಇದೆ ನಿಮ್ಮ ಏನದು ಅವಳು ಪೆಟ್ ನೇಮ್ ಅವಳು ಒರಿಜಿನಲ್ ಹೆಸರು ಗೊತ್ತಿಲ್ಲ ಸರ್ ಒರಿಜಿನಲ್ ಹೆಸರು ಗೊತ್ತಿಲ್ವಾ ಯಾಕೆ ಸರ್ ನೀರ್ ಹೇಳ ಬೇಡ ನಾನು ಕುಡಿಯಲ್ಲ ನಿಮ್ಮ ಕೈಲಿ ಕೆಲಸ ಆಗಲ್ಲ ಅಂತ ಸರ್ ಬರ ಹೋಗೋಣ ಏ ಕೂತ್ಕೊಳ್ರೋ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ನನ್ನ ಬಗ್ಗೆ ಗೊತ್ತಿಲ್ವಾ ಹೇಳದಲ್ವೇನು ನೀನು ಕೋತಿ ಕತ್ತೆ ಕೇಸಲ್ಲ ನನ್ನ ತಲೆಗೆ ತರಬೇಡಿ ಇನ್ ಮೇಲೆ ಇದನ್ನ ಹ್ಯಾಂಡ್ ಮಾಡಲ್ಲ ಅಂತ ಫೋನ್ ಇಟ್ಬಿಡು ಪ್ಲೀಸ್ ಹೋಗೋನ್ ಬಂದೋನೆ ನೋಡು ಓ ಹಂಗಾದ್ರೆ ನೀವೀ ಕೆಲಸ ಮಾಡ್ತೀರಾ ಅಂತ ಅಯ್ಯೋ ಈ ಡಿಟೆಕ್ಟಿವ್ ಅನ್ಮಂತ ಕೇಸ್ ಒಪ್ಸಿದ್ಯ ಪೀನೀಸ್ ನೀನು ಹೊಸ ಅಡ್ವಾನ್ಸ್ ನಿಂದ ಹಳೆ ಬಾಕಿ ಕೊಟ್ಬಿಡು ನಿಮ್ ಹುಡುಗಿ ನೋಡ್ಕೊಟ್ಬಿಡ್ತೀನಿ ದೊಡ್ಡ ಅಮೌಂಟ್ ಕೊಟ್ಟು ಕಮಿಟ್ ಆಗ್ತಿದ್ಯ ಎಲ್ಲ ಸ್ನಾಕ್ಸ್ ಹೋಗ್ಬಿಟ್ಟು ಸುಮ್ಮನೆ ಒಪ್ಷಕ್ ನೋಡಿಬೇಡ ಸರಿ ನಾವೇನ್ ಬರ್ತೀವಿ ನಿಂದೆಲ್ಲೂ ಹಳೆ ಬಾಕಿ ನಂದು ಅದ್ರಲ್ಲೇ ಇದೆ ಮತ್ತೆ ಸ್ನಾಕ್ಸ್ಗೆ ರಾಜಿ ಅಣ್ಣಿಗೆ ಸ್ನಾಕ್ಸ್ ತಗೊಂಬರ ಅವನು ನಂತರ ಆಗ್ಬಿಟ್ಟವನೆ ಎಸ್ ಮ್ಯಾಮ್ ಜಸ್ಟ್ ಗಿವ್ ದಿಸ್ ಟು ಮಲ್ಹೋತ್ರಾ ಓಕೆ ಮ್ಯಾಮ್ ಹಲೋ ಮೇಡಮ್ ಕ್ರಿಸ್ಟಿ ಫ್ರಮ್ ಮ್ಯಾಂಗ್ಲೋರ್ ಇಸ್ ವೇಟಿಂಗ್ ಫಾರ್ ಯು ಯಾ Just ask her to wait. I'll be there. Okay, okay? ma'am. Hi, Christy. How are you? I'm fine. Ye nin kathe? Full interviews ante? Yeah. Daddy kata kodtare. Yen madodu? Okay. Neen ankonid hage hudga sikkidna? Sikkidna? Adu me sabu. ಇನ್ನೊಂದ್ ನಿಮಿಷ ಇದ್ದಿದ್ರೆ ಅವನೇ ಸಿಗ್ತಾ ಇದ್ದ ಲೈಫ್ ಅಲ್ಲಿ ಯಾವಾಗ್ಲೂ ಪೇಷನ್ಸ್ ತುಂಬಾ ಮುಖ್ಯ ಒಂದ್ ನಿಮಿಷದಲ್ಲಿ ಯಾರ ಲೈಫ್ ಅಲ್ಲಿ ಆದ್ರೂ ಟರ್ನಿಂಗ್ ಪಾಯಿಂಟ್ ಸಿಗ್ಬಹುದು ಅದು ಅಲ್ಲದೆ ಅವ್ನ್ ನನಗೆ ಸಿಗ್ಬೇಕು ಅಂತಿದ್ರೆ ಅವನೇ ಸಿಗ್ತಾ ಇದ್ದ ಅದೃಷ್ಟ ಯಾವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು ಅವ್ನ್ ಸಿಗಲ್ಲ ಅಂತ ಹೇಗ್ ಹೇಳ್ತ್ಯಾ ಗೊತ್ತಿಲ್ಲ ಕಣೆ ನನ್ ಹಣಿಲ್ ಅವ್ನ್ ಬರ್ದಿದ್ರೆ ಅವನೇ ಇಂಟರ್ವ್ಯೂಗ್ ಬಂದ್ರು ಬರ್ಬೋದು ಪ್ರೀತಿಗಿಂತ ಈ ಟೈಮ್ ಡೆಸ್ಟಿನಿ ಮೇಲೆ ನಂಬಿಕೆ ನಿಂಗೆ ಹೌದು ಯಾಕೆಂದ್ರೆ ಟೈಮ್ ಎಲ್ಲ ಡಿಸೈಡ್ ಮಾಡೋದು ಈಗ ಬೇರೆ ಹುಡ್ಗ ನೀನ್ ಕೇಳಿದ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಒಪ್ಕೊಂಡ್ ಬಿಡ್ತೀಯಾ ವೈ ನಾಟ್ ಯಾ ನನ್ ಫೇಟಲ್ ಅವನೇ ಬರ್ದಿದ್ರೆ ಅವನ್ ಜೊತೆನೆ ಮದ್ವೆ ಆಗುತ್ತೆ ನಿನ್ನ ಚೇಂಜ್ ಮಾಡಕ್ ಆಗಲ್ಲ ಎನಿವೆ ನೀನ್ ಇಷ್ಟಪಟ್ಟಿದ್ ಹುಡ್ಗರೆ ನಿನಗ್ ಸಿಗ್ಲಿ ಐ ಹೋಪ್ ಸೊ ಡ್ಯಾಡಿ ಚಿಕನ್ ಹಾಕ್ಲಾ ಕಾಲೇಜ್ ಮಾಡ ನೀ ತಿನ್ನು ನಾ ಕೊಚ್ಚಿನಿ ನನಗೂ ಹಾಕಮ್ಮ ಹಾಕಮ್ಮ ಮಾಡೋದ್ರಲ್ಲಿ ಒಂದೂವರೆ ಕೆಜಿ ಅವನಿಗೆ ಬೇಕು ಹಾಕೋ ಡ್ಯಾಡ್ ಡಿಸ್ಕೋದಲ್ಲಿ ಪ್ಲೇಟ್ ಕರಿಯೋದು ಬಿಟ್ಟು ಬೇರೆ ಏನಾದ್ರೂ ಕೆಲಸ ಮಾಡು ಉದ್ಧಾರ ಆಯ್ತ ಅವನ ನೆಮ್ಮದಿಯಾಗಿ ಊಟ ಮಾಡಕ್ ಬಿಡ ಯಾವಾಗ್ಲೂ ಅವ್ನ್ ಬೈತಾ ಇರ್ತೀಯ ಇನ್ನೊಂದ್ ಸರ್ತಿ ಅವನ್ ಬೈದ್ರೆ ನೋಡು ಏನ್ ಮಾಡ್ತೀಯ ಒಂದೊಂದು ಊಟ ಬಿಡ್ತೀಯ ಬಿಡ ಅಮ್ಮ ಆರೋಗ್ಯ ಕೊಡಿ ಡಾರ್ಲಿಂಗ್ ನೀನ್ ನನಗೋಸ್ಕರ ಊಟ ಏನ್ ಬಿಡೋದ್ ಬೇಕಾಗಿಲ್ಲ ನಿನ್ ಮೇಲೆ ನಾನೇ ಊಟ ಮಾಡಲ್ಲ ಮಾಡ್ಬೇಡ ತಿಂಗಳು ಮೂರ್ ನಾಲ್ಕು ಸಲ ಉಳಿತು ಅರ್ಧ ಲೋಡ್ ಮಳೆ ಬರ್ತದೆ ಲೋ ಜಯು ಯಾಕೋ ಹಠ ಮಾಡ್ತೀಯ ಬೇರೆ ಕೆಲಸ ನೋಡ್ಕೋಬಾರ್ದ ಅವನು ಊಟ ಮಾಡಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ವಾ ಇದಕ್ಕೆ ಅವ ಊಟ ಬೇಡ ಅಂದಿದ್ದು ಅತ್ತೆ ಅಜ್ಜಿ ಅಮ್ಮಂಗ್ ಚಾಕ್ಲೇಟ್ ತೆಕ್ಕೊಟ ತೆಕ್ಕೊಟ ಹಾಳು ಮಾಡಕ್ ಬಿಟ್ಟಿದ್ದಾನೆ ಬಡ್ಸಮ್ಮ ಅಯ್ಯಾ ಎಂತ ಕೆಲಸ ಮಾಡ್ಬಿಟ್ಟಿಯೋ ಡಾರ್ಲಿಂಗ್ ಈಗ ನಿನ್ನಿಂದ ನನಗೂ ಉಪಾಸನ ಇವಾಗ ಇದು ಒಂದೇ ಗತಿನ ನಮ್ಮಿಬ್ಬರಿಗೂ ಅಲ್ವೋ ಒಂದ್ ಕೆಲಸ ಮಾಡ್ಲ ಕೆಳಗಡೆ ಹೋಗ್ಬಿಟ್ಟು ನಮ್ ಇಬ್ಬರಿಗೂ ಆಗೋಷ್ಟು ಮೊಸರನ್ನ ಕಲ್ಸ್ಕೊಂಡ್ ಬಂದ್ಬಿಡ್ಲ ಅದೆಲ್ಲ ಏನು ಬೇಡ ಅದನ್ನ ಅವರೇ ತಿನ್ಕೊಳ್ಳಿ ನಾನ್ ನಮ್ಮಿಬ್ರಿಗೋಸ್ಕರ ಪಿಜ್ಜಾ ತಂದಿದ್ದೀನಿ ಎಷ್ಟು ಒಳ್ಳೆ ಐಡಿಯಾನು ಕೊಡು 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 ಥ್ಯಾಂಕ್ ಯು ಡಾರ್ಲಿಂಗ್ ನೀನು ತಗೊಳ್ಳೋ ಚೆಸ್ ಅಯ್ಯೋ ನಾನ್ ಮೊದ್ಲೇ ತಿಂದ್ಬಿಟ್ಟೆ ಪರವಾಗಿಲ್ವೇನು ಹೆಂಗಿದೆ ಫಸ್ಟ್ ಕ್ಲಾಸ್
ಹೇಗಿದೆ? ಸೂಪರ್ ಶಾಟ್ ಕಣ. ಹೌದು, ಈ ಮರದ ಮೇಲೆಲ್ಲ ನಾವ್ ಪೋಸ್ಟ್ ಅಂಟಿಸಿದ್ವಲ್ಲ, ಆ ಮ್ಯಾಟ್ರು ಇದೇ ತರ ಸಕ್ಸಸ್ ಆಗ್ಬಿಡ್ಬೇಕು ಕಣ. ಚೇರ್. ಹಾಯ್. ಹಾಯ್, 5 ನಿಮಿಷ ಮುಂಚೆನೆ ಬಂದಿದ್ದೀರಾ? ನೋಡಿ, ನಾನು ನಿಮ್ಮನ್ನ ಈ ಟೈಮ್ ನಲ್ಲೇ ಮೀಟ್ ಮಾಡ್ಬೇಕು ಅಂತ ಬರ್ದಿತ್ತು, ಅದಕ್ಕೆ ಬಂದೆ. ನಿಮ್ ಫೇವರೇಟ್ ಡಿಶ್? ಪ್ಯೂರ್ ವೆಜ್. ದಟ್ಸ್ ನೈಸ್. ಪಾಸ್ಟ್ ಟೈಮ್? ನಿಮ್ ಜೊತೆ ಕಾಫಿ ಕುಡಿಯೋದು? ಬೋರ್ ಆದಾಗ ಏನ್ ಮಾಡ್ತೀರಾ? ಲಿಸ್ನಿಂಗ್ ಟು ಗುಡ್ ವೆಸ್ಟರ್ನ್ ಮ್ಯೂಸಿಕ್. ವಾವ್, ನಿಮ್ ಹುಡುಗಿ ಹೇಗಿರ್ಬೇಕು? ಹೇಗಿರ್ಬೇಕು ಅಂದ್ರೆ ಅವಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಒಟ್ಟಿನಲ್ಲಿ ಇಬ್ಬರನ್ನು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಹಲೋ. ಹಾಯ್ ಡ್ಯಾಡಿ. ನಂಗೆ ಓಕೆ. ಹಾ, ಓಕೆನಾ? ಏನು ಓಕೆ? ತಿಂಡಿ ಓಕೆನಾ? ಹುಡುಗ ಓಕೆನಾ? ಕರೆಕ್ಟಾಗಿ ಹೇಳು. ಐ ಥಿಂಕ್ ಹಿಸ್ ಗುಡ್. ಹಾ, ನಿಜವಾಗ್ಲು ನಿಜ? ಓಕೆ, ವಾವ್, ಥ್ಯಾಂಕ್ ಯು. ಐ ಸೀ ದಿ ಪೀಪಲ್ ಡ್ಯಾನ್ಸಿಂಗ್ ಅಮಾಂಗ್ ಯು. ನೌ ಡ್ಯಾನ್ಸ್ ವಿತ್ ದಮ್. ಏನು ಇಲ್ಲ ಕಣೋ, ಏನೋ ಸ್ವಲ್ಪ ಎದೆ ನೋವು ಮುಂದೆ, ಅದಕ್ಕೆ ನಿಮ್ಮಪ್ಪ ತಾನು ಗಾಬರಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಗಾಬರಿ ಮಾಡ್ತಾ ಇದ್ದಾನೆ. ಅತ್ತೆ, ಜಾಸ್ತಿ ಮಾತಾಡಬಾರ್ದು, ಸುಮ್ಮನೆ ಮಲ್ಕೊಳ್ಳಿ. ಡೋಂಟ್ ವರಿ ಡಿಯರ್, ಐ ಆಮ್ ಆಲ್ವೇಸ್ ವಿತ್ ಯು. ನಿನಗೇನೂ ಆಗಲ್ಲ. ನೀನಿರೋ ಮಗ, ನನಗೇನೋ ಆಗುತ್ತೆ. ಸರ್, ಇವತ್ತು ಸ್ವಲ್ಪ ಐಟಮ್ಸ್ ಕಮ್ಮಿ ಇದೆ. ಇವಳು ಇನ್ನೂ ಸಿಕ್ಕಾಪಟ್ಟೆ ಏನೇನೋ ಮಾಡ್ತಾಳೆ. ತಾಯಿ ಇಲ್ದಿದ್ರು ಚೆನ್ನಾಗಿ ಬೆಳೆಸಿದೀರ. ಏನ್ ಮಾಡೋದು, ಒಬ್ಳೆ ಮಗಳಲ್ವಾ. ಯಾಕು ರಮೇಶ, ಚಿಕನ್ ತಿಂತಾನೆ ಇಲ್ಲ, ಅನ್ನ ರಸಂ ತಿಂತಾ ಇದೆ ಅಲ್ಲ. ಅದು ಅವನ್ಗೆ ಅನ್ನ ಸಾಂಬಾರ್ ಅಂದ್ರೆ, ಅದರಲ್ಲೂ ಅನ್ನ ರಸಂ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅದನ್ನೇ ತಿಂತಾ ಇದ್ದಾನೆ. ಅಯ್ಯಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಚಿಕನ್ ಮಟನ್ ಇಲ್ಲ ಅಂದ್ರೆ ಅವ್ನು ಊಟನೇ ಮಾಡಲ್ಲ. ಸುಮ್ಮನಿರು. ಏಯ್, ಏನಾಯ್ತು? ಏನಿಲ್ಲ, ಬಾಯಿಗೆ ಮೆಣಸಿನಕಾಯಿ ಸಿಕ್ಬಿಡ್ತು. ಅಯ್ಯೋ, ನೀರ್ ಕುಡಿಯೋ. ಆಂಟಿ, ನಿಮ್ ಮಗನ್ಗೆ ಇನ್ನೂ ಏನೇನ್ ಇಷ್ಟ ಅಂತ ಹೇಳ್ತೀರಾ? ಅಮ್ಮ, ನಾನ್ ವೆಜ್. ಅದೇ ಕಣೋ, ನಾನು ಹೇಳಿದ್ದು ನಾನ್ ವೆಜ್ ಅಂತ. ಅದು ಅಲ್ಲ, ಅಪರೂಪಕ್ಕೆ ಒಂದೊಂದ್ಸರಿ ತಿಂತಾನಮ್ಮ ಅಷ್ಟೇ. ಇಲ್ಲ ಇಲ್ಲ, ನನ್ ಮಗನ್ ಬುದ್ಧಿ ನನಗ್ ಗೊತ್ತಿಲ್ವಾ. ನೋಡಮ್ಮ, ನಿಂಗೆ ಮಟನ್ ಚಿಕನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನ್ ಹೇಳ್ಕೊಡ್ತೀನಿ, ಕಲ್ತ್ಕೊಮ್ಮ. ನನ್ ಕರ್ಮ. ಬಾಗಲ್ ತೆಗಿ. ಐ ಆಮ್ ಸಾರಿ. ನನ್ ಫೀಲಿಂಗ್ಸ್ ಜೊತೆ ಆಟ ಆಡ್ಬೇಡಿ ಡ್ಯಾಡ್. ಐ ಡೋ ವಾಂಟ್ ಟು ಸೀ ಯುವರ್ ಫೇಸ್. ಕಮ್ ಆನ್ ಡಿಯರ್, ಐ ಆಮ್ ಸಾರಿ ಚಿನ್ನು, ಪ್ಲೀಸ್ ಲೀವ್ ಮೀ ಅಲೋನ್ ಹಿಯರ್.
He's the right person. Tu hi mera dil, meri jaan, mere khwabon ka armaan. Devil say what's the meaning of love? Devil say what's the feeling of love? Devil say they got me lost in love. Devil say they got me running in love. Take me feeling me hard right from the bottom to the top. Got me going round and round and no me can't stop. Got me looking at the beauty, beauty of the eyes. Girl be so pretty, don't she know this guy? Wanna be the one that'll make love to you. Yeah, pretty girl, you know me love you. Wanna be the one that'll make love to you. Yeah, pretty girl, you know me love you. Yeah, ಅವನೆಲ್ಲ ಬೊಗಸೇಲಿ ಮೊಗೆ ಮೊಗೆ ಮೊಗೆದು ನೀರಕ್ಕೆ ನಿಂಗೆ ನಾ ತಂದೆ ಬಾಬಾ ರೋಬೇಗ ಕಣ್ಣಂದೆ ಎದೆಯಲ್ಲಿ ಕನಸು ನೋಡು ಜಿಗಿ ಜಿಗಿ ಜಿಗಿದು ಅವನೆಲ್ಲ ಬೊಗಸೇಲಿ ಮೊಗೆ ಮೊಗೆ ಮೊಗೆದು Honey girl, touching and rubbing, I feel you coming to blow my world. Love me, love me, girl, my sweet honey girl. Touching and rubbing, I feel you coming to blow my world. Up with the rhythm, up with the bass. I wanna love you all over the place. Got me feeling your heartbeat, yeah, you know, right next to me, yeah, let's go. ಬೆಳಿಗ್ಗೆ ಕಾಫಿ ಇರದ್ನಲ್ಲ ನನ್ನ ವಾಯ್ಸ್ ಕಡಕ್ ಆಗೈತೆ. ತಕಳಿ ಕಾಫಿಯ ಯಾರ್ರಿ ನೀವು? ನಾನ್ ಯಾರು ಗೊತ್ತಾಗ್ಲಿಲ್ವಾ? ಸಿಂಧು ಅಣ್ಣ ಸೇಂದಿ ಸಿದು
ಗೊತ್ತಾಗ್ಲಿಲ್ವಾ? ನೀ ಚಿಕ್ಕವನಾಗಿದ್ದಾಗ ನಮ್ಮೂರಿಗೆ ಬಂದಿದ್ದು, ನಾನು ನೀನು ಚಿನ್ನಿ ದಾಂಡು ಆಡಿದ್ದು, ಗೋಲಿ ಆಡಿದ್ದು, ನಾನು ನಿನ್ ಗೋಲಿ ಕಿತ್ಕೊಂಡಾಗ ನೀನು ಇಷ್ಟ ತಪ್ಪ ಕಲ್ ತಗೊಂಡು ಹೊಡೆದಿದ್ದಲ್ಲ ನನ್ ತಲೆಗೆ, ಇಲ್ಲಿ ನೋಡಿ ಇಲ್ಲಿ ಬೋಟ್ ಹಂಗೆ ಐತೆ ಕಾಣ್ತಾ. ತಕಳಿ ಕಾಪಿಯ, ತಕಳಿ ಕಾಪಿಯ, ಏಕೆ ಓ ಹಲ್ಲು ಉಜ್ಜಿಬಿಟ್ಟು ಕಾಪಿ ಕುಡಿದಿರಾ? ಇರಿ, ನಾನು ಅಲ್ಲಿಗೆ ಬಂದ್ಬಿಟ್ಟೆ. ಬಾವಾ, ಯಾಕೆ ಕಾಪಿ ಕುಡಿಲಿಲ್ಲ? ನೀವು ನಂಗೆ ಹೇಳಿ, ನಾ ಮಾಡ್ಕೊಡ್ತೀನಿ ಸಂದಾಗಿ. ಹ್ಞೂ, ನಾ ಮಾಡೋ ಕಾಪಿ ನಮ್ಮ ಮಳೆಗೆ ಫೇಮಸ್. ಬಾವಾ, ನಮ್ಮ ತಂಗಿ ಊರಿಂದ ಇಲ್ಲಿದಾವ, ಇಲ್ಲಿ ತಂದವಳೆ, ಬಾಳೆ ಸಂದಾಗೈತೆ. ಬೆಳಗ್ಗೆ ಇಷ್ಟೊಂದು ಕಟ ಕೊಡ್ತಾ ಇದ್ದಾನೆ ಅಲ್ಲ ಜೈ, ನೀ ಮದ್ವೆ ಆಗ ಹುಡುಗಿ ಸಿಂಧು ಇದ್ದಾಳಲ್ಲ. ಮದ್ವೆನಾ? ಮದ್ವೆ ಸಿಂಧು ಅಣ್ಣ ಇವನು, ಇದು ಸಿಂಧು ತಾಯಿ, ನನ್ ಕಸಿನ್ ಸರ್ಸಿ ಇಲ್ವೇನೋ, ಕಂಠಿ ಕಂಠಿ ಮಗಳು. ಅಯ್ಯೋ, ನಮ್ ಜಯಂತ. ಜಯಂತ ನಮ್ ಸಿಂಧು ಮದ್ವೆ ಮಾಡ್ಕೊಳ್ಳೋ ಹುಡುಗನ? ಇಬ್ಬರದು ನೋಡಿ. ಜಯು, ಕಾಫಿ ತಗೋಳೋ? ಏನ್ ಮಾಮ್ ಇದೆಲ್ಲ? ಯಾವ್ದೆಲ್ಲ? ಮನೇಲಿ ನಡೀತಾ ಇರೋದು. ನಿನ್ ಎಂಗೇಜ್ಮೆಂಟ್ ಕಣೋ, ನಾವೇ ಅವ್ರ ಮನೆಗೆ ಹೋಗ್ಬೇಕಿತ್ತು, ಆದ್ರೆ ಅಜ್ಜಿ ಆರೋಗ್ಯ ಸರಿಗಿಲ್ಲ, ಅದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ. ಯಾರನ್ನ ಕೇಳಿ ಫಿಕ್ಸ್ ಮಾಡಿದ್ದು? ಯಾರನ್ನ ಏನ್ ಕೇಳೋದು, ನಿಮ್ಮ ಅಪ್ಪನೇ ಎಲ್ಲ ಫಿಕ್ಸ್ ಮಾಡಿದ್ರು. ಅಪ್ಪ ಫಿಕ್ಸ್ ಮಾಡಿದ್ರೆ ಅವ್ರನ್ನೇ ಮಾಡ್ಕೊಳ್ಳೋದಕ್ಕೆ ಹೇಳು. ನನ್ನ ಒಂದ್ಸತಿ ಆದ್ರೂ ಕೇಳೋದಲ್ವಾ? ಯಾರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅಯ್ಯ ಮೇಡಮ್, ದಿಜೆ ಏನಮ್ಮ ಸ್ವಿಮ್ ಮಾಡ್ತಾನೇನೋ ಬರೀತಿರೋ ಹಾಗಿದೆ. ಹಾಯ್ ನಿಮ್ಮಿ, ಯಾವಾಗ ಬಂದೆ? ಮತ್ತೆ ಕಿರಿಕಾ, ಒಂದ್ ಕಾಲ್ ಮಾಡಿದ್ರೆ ನಾನೇ ಬಂದ್ ನಿನ್ ಪಿಕ್ ಮಾಡ್ತಿದ್ನಲ್ಲ. ಯಾಕೆ, ಯಾವಾಗ್ಲೂ ನಿನ್ ಕೇಳೇ ಬರ್ಬೇಕಾ? ನಥಿಂಗ್ ಲೈಕ್ ದಟ್. ಯಾ, ಸೋ ಸೋ ಫೈನಲಿ ಒಂದ್ ನಿರ್ಧಾರಕ್ಕೆ ಬಂದೆ. ಏನು, ನಿನಕ್ಕೆ ಹೆಂಗ್ ಗೊತ್ತಾಯ್ತು? ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನನ್ ಪ್ರೊಫೆಷನ್ಗೆ ಅವಮಾನ ಅಲ್ವಾ? ಆಯ್ತು, ಐ ಆಮ್ ವೆರಿ ಸಾರಿ ರೈಟರ್ ಸಾಹೇಬ್ರೆ. ಓಕೆ, ಈಗ ಆ ಲಿಫ್ಟ್ ಹುಡ್ಕೊನೇ ಹುಡ್ಕೋದಕ್ಕೆ ಡಿಸೈಡ್ ಮಾಡಿದ್ಯಾ? ಅನ್ನು ಪಕ್ಕ? ಹಾ ಬಾಬಾ, ಪಕ್ಕ. ಓ, ಬೆಸ್ಟ್ ಆಫ್ ಲಕ್, ಅವನೇ ನಿನಗೆ ಬೇಗ ಸಿಗ್ಲಿ. ಐ ಆಮ್ ಆಲ್ಸೋ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ ಡ್ಯಾಡಿ ಬಂದಿದ್ದಾರೋ? ತುಂಬಾ ಅಪ್ಸೆಟ್ ಆಗಿದ್ದಾರೆ. ನಾಯೇನೋ ಒಳ್ಳೆ ದಾರಿಗೆ ಬರ್ಲಿ ಅಂತ ಬೈತಾ ಇರ್ತೀನಿ, ಅದಕ್ಕೆ ಕೋಪಸ್ಕೊಂಡು ಬಂದ್ಬಿಡೋದಾ? ಆಯ್ತಪ್ಪ, ನಿಂಗೆ ಹೇಳಿದೆ, ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದೆ, ತಪ್ಪು ಮಾಡಿದೆ, ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ನಾಯೇ ನನಗೋಸ್ಕರ ಬಲವಂತ ಮಾಡ್ತಿಲ್ಲ, ನಿಮ್ಮಜ್ಜಿಗೋಸ್ಕರ. ನಿಮ್ಮಜ್ಜಿ ಬಹಳ ದಿನ ಉಳಿಯಲ್ಲ ಕಣೋ. ಸೆಕೆಂಡ್ ಅಟ್ಯಾಕ್, ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಡಾಕ್ಟ್ರೆ, ಆಪರೇಷನ್ ಏನಾದರೂ? ನೋ ನೋ ನೋ, ಬೇಸಿಕಲಿ ಶಿ ಇಸ್ ಎ ಡಯಾಬಿಟಿಕ್ ಪೇಷಂಟ್. ಅದು ಅಲ್ಲದೆ ಈ ಏಜ್ ಅಲ್ಲಿ ಅವ್ರ ಬಾಡಿ ಸಿಸ್ಟಮ್ ಸರ್ಜರಿಗೆ ಸಪೋರ್ಟ್ ಮಾಡೋದು ಅನುಮಾನ. ಅವರಿರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನಂದ್ರು ಡಾಕ್ಟ್ರು? ಏನಿಲ್ಲಮ್ಮ, ನೀನು ಕ್ಯಾಡ್ಬರೀಸ್ ಡೈರಿ ಮಿಲ್ಕ್ ಕತ್ತಿರೋದು ಬಿಡು, ಎಲ್ಲ ಸರಿ ಹೋಗುತ್ತೆ. ನನಗ್ ಗೊತ್ತಿಲ್ವೇನೋ, ನನ್ನ ಹತ್ರ ಯಾಕೋ ಸುಳ್ಳು ಹೇಳ್ತೀಯಾ? ಏನಿಲ್ಲಮ್ಮ, ಸುಮ್ನೆ ಯಾಕೆ? ನಂಗೆ ಗೊತ್ತು ಕಣ, ಇದು ಸೆಕೆಂಡ್ ಅಟ್ಯಾಕು, ಬಹಳ ದಿವಸ ಬದುಕೋದಿಲ್ಲ ಅಂತ ಹೇಳಿದ್ರ ಡಾಕ್ಟ್ರು?
ಆಗಲ್ಲ ಹೇಳ್ಬೇಡೇನು. ಅಯ್ಯೋ ನೀ ಅಳ್ಬೇಡ ಕಣೋ. ಅಲ್ಲ ಕಣೋ ಪ್ಲೀಸ್, ನಂಗೊಂದು ಫೇವರ್ ಮಾಡ್ತೀಯ? ಏನಮ್ಮ? ನಂಗೆ ಜೈ ಮದ್ವೆ ನೋಡ್ಬೇಕು ಅಂತ ಆಸೆ, ನಡೆಸ್ಕೊಡ್ತೀಯ? ಹಿಂಗಾಗಿದ್ಯಪ್ಪ, ನೀ ಏನ್ ಬೇಕಾದ್ರೂ ಕೆಲಸ ಮಾಡ್ಕೊ, ನಾ ಯಾವುದಕ್ಕೂ ಅಡ್ಡ ಬರಲ್ಲ. ನೀ ಬೆಳೆದು ಹುಡುಗ, ಚಿಕ್ಕ ಮಗು ಅಲ್ಲ, ನಾ ಬುದ್ಧವಾದ ಹೇಳ್ಬಾರ್ದು. ಏನೋ ಈ ಮಜ್ಜಿಗೋಸ್ಕರ ಕೇಳ್ಕಂಡೆ ಅಷ್ಟೆ. ನಾನಂತೂ ಹೇಳಾಯ್ತು, ನೀನು ಯೋಚನೆ ಮಾಡು, ಬರ್ತೀನಿ. ಜೈ, ನಿನ್ ಕಾಣಿಸ್ತಿರೋ ಹುಡುಗಿ ಪ್ರೀತಿಗೋಸ್ಕರ ಮನೆಯವ್ರ ಪ್ರೀತಿ ಕಳ್ಕೊಬೇಡ ಕಣೋ. ನೋಡು, ನಿನ್ ಹುಡುಗಿ ಚಂದ್ರ ಇದ್ದಾಗೆ ಅವಳೆಲ್ಲೋ ಇದ್ದಾಳೆ ಅಂತ ಗೊತ್ತು, ಆದ್ರೆ ಕೈಗೆ ಸಿಗ್ತಾ ಇಲ್ಲ. ನೋಡು, ನಿಮ್ ತಂದೆ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ಅಟ್ಲೀಸ್ಟ್ ನಿಮ್ ಅಜ್ಜಿ ಮನಃಶಾಂತಿಗೋಸ್ಕರನಾರು ಈ ಎಂಗೇಜ್ಮೆಂಟ್ ಒಪ್ಕೊಳ್ಳೋ. ಹೂ ನೋಸ್, ಮದ್ವೆ ಆಗೋಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅಜ್ಜಿ ಬಹಳ ದಿನ ಉಳಿಯಲ್ಲ ಕಣ. ನಿನ್ ಕಾಣಿಸ್ತಿರೋ ಹುಡುಗಿ ಪ್ರೀತಿಗೋಸ್ಕರ ಮನೆಯ ಪ್ರೀತಿ ಕಳ್ಕೊಬೇಡ ಕಣ. ನಿಮ್ ತಂದೆ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ಅಟ್ಲೀಸ್ಟ್ ನಿಮ್ ಅಜ್ಜಿ ಮನಃಶಾಂತಿಗೋಸ್ಕರ ಈ ಎಂಗೇಜ್ಮೆಂಟ್ ಒಪ್ಕೊಳ್ಳೋ. ಸರಿ ಈಗ ಅದೆಲ್ಲ ಬಿಡು ಓಲೆ, ಈಗ ನನ್ನ ಫ್ರೆಂಡ್ಸ್ಗೆ ರಾತ್ರಿ ಮಟನ್ ಐಟಮ್ಸ್ ಚಿಕನ್ ಐಟಮ್ಸ್ ಎಲ್ಲ ಮದುವೆ ಗದಿಲ್ಲ. ಯಾಕೆ ಮದುವೆ ಆದ್ಮೇಲೆ ಇಟ್ಕೊಂಡು ಹೇಳಿ ಇದು ಬ್ರಾಂಡ್ ಆದ್ಮವಾ? ಅವಾಗ್ಲೇ ಇಟ್ಕೊಂಡ್ಬಿಡೋಣ ಬಿಡಿ. ಸರಿ ಈಗ ಚೌಲ್ಟ್ರಿ ಚೆನ್ನಾಗಿದ್ಯಾ? ಮಣಿಪಾಲ್ನಾಗೆ ದೊಡ್ಡ ಚೌಲ್ಟ್ರಿ, ಅದ್ರ ಆರ್ಚ್ ನೋಡ್ಬೇಕು. ನಾವ್ ಲಾಸ್ಟ್ ಟೈಮ್ ಇಲ್ಲೇ ಮೀಟ್ ಮಾಡಿದ್ದು, ಆಕ್ಚುಲಿ ಇದೇ ಟೇಬಲ್. ಗ್ರೇಟ್. ಹಲೋ ಮ್ಯಾಮ್. ಯಾ ಹಾಯ್, ಆರ್ಡರ್ ಪ್ಲೀಸ್. ಟೂ ಎಕ್ಸ್ಪ್ರೆಸ್ಸೋ. ಯಾ, ಐ ಹ್ಯಾವ್ ಅ ಕ್ಯಾಪುಚಿನೋ. ಓಕೆ, ಒನ್ ಎಕ್ಸ್ಪ್ರೆಸ್ಸೋ, ಒನ್ ಕ್ಯಾಪುಚಿನೋ. ಓಕೆ ಮ್ಯಾಮ್. ಹೌ ಕಮ್ ಕ್ಯಾಪುಚಿನೋ? ಥ್ಯಾಂಕ್ ಯು.
ನಿಮಗೋಸ್ಕರ ಮುಂದಿನ ಹಾಡು ದಯವಿಟ್ಟು ಡೆಡಿಕೇಟ್ ಮಾಡಿ ಪ್ಲೀಸ್ ನನಗೆ ನಿರಾಶೆ ಮಾಡಬೇಡಿ ಅಂತ ಮೆಸೇಜ್ ಮಾಡ್ತಾರೆ ರಾಹುಲ್ ಹೇಳ್ತಾರೆ ನಿಮ್ಮಿ ನೀನು ಈ ಪ್ರಪಂಚ ನನಗೆ ತುಂಬಾ ಕ್ಯೂಟೆಸ್ಟ್ ಫ್ರೆಂಡ್ ಕಡೆ ಐ ಲವ್ ಯು ಸೋ ಮಚ್ ಐ ಮಿಸ್ ಯು ಸೋ ಮಚ್ ಅಂತ ಮೆಸೇಜ್ ಮಾಡ್ತಾರೆ ಮುಂದಿನ ಹಾಡು ಏ ನಿಮ್ಮಿ ಬಾರೆ ಇಲ್ಲಿ ಟಿಫನ್ ಆಯ್ತಾ ಬುದ್ಧಿ Hi Nimi. Hi. When did you come? Today morning. Buddy. Avu illa ello idale anustha idakana. Yara? Nimi. Now, istalle nin madve kana. Akade ikade yatna madi divert aak hobada. Beligginda on 4 sathi avu hesaru kelustu. Appa tande, neen iro condition ge ಯಾರ ನೋಡಿದ್ರು ನಿಮ್ಮ ತರನೇ ಕಾಣಿಸುತ್ತೆ ಯಾರು ಮಾತಾಡಿದ್ರು ನಿಮ್ಮ ತರನೇ ಕೇಳಿಸುತ್ತೆ ಅವಳೇ ಇಲ್ಲಿಗೆ ಬಂದಿರೋ ಸೈನ್ ಆಗಿರ್ಬೋದಲ್ವಾ ಲವ್ ಎಷ್ಟು ಪ್ರಾಕ್ಟಿಕಲ್ ಆಗಿದ್ದೋ ನೀನು ಅದು ಯಾವಾಗಿಂದನೋ ಸೈನು ಸಿಂಬಲು ಶಕುನ ಅಂತೆಲ್ಲ ನಂಬಕ್ಕೆ ಶುರು ಮಾಡ್ಕೊಂಡಿದ್ಯಾ ನನ್ನ ಮನ್ಸು ಹೇಳ್ತಿದ್ಯೋ ಅವಳು ಸಿಕ್ಕೇ ಸಿಗ್ತಾಳೆ ಲೋ ಗುರು ನಿನ್ನ ಮೂಡ್ ಅಂತೂ ಚೇಂಜ್ ಮಾಡೋ ಪರಿಸ್ಥಿತಿ ಇಲ್ಲ ಅಟ್ಲೀಸ್ಟ್ ಈ ಜಾಗನಾದ್ರೂ ಚೇಂಜ್ ಮಾಡೋಣ ಎದ್ದೇಳು ನಡಿ ನಡಿ
ನಿನ್ ಮನಸ್ ನೋಯಿಸೋದಕ್ಕೆ ಐ ಆಮ್ ರಿಯಲಿ ರಿಯಲಿ ವೆರಿ ವೆರಿ ಸಾರಿ. ಇನ್ ಯಾವತ್ತೂ ಹಂಗ್ ಮಾಡಲ್ಲ. ಓಕೆ, ಐ ಆಮ್ ಸಾರಿ ಟು ಡ್ಯಾಡ್, ಐ ಮಿಸ್ಡ್ ಯು ಸೋ ಮಚ್. ಜಗಳ ಆಡೋದು, ಮುಂಚ್ಕೊಂಡು ಇಲ್ಲಿಗೆ ಬರೋದು, ಅಂಕಲ್ ಹುಡ್ಕೊಂಡು ಬರೋದು, ಆಮೇಲೆ ಈ ಸೆಂಟಿಮೆಂಟಲ್ ಸೀನ್ ಬೇರೆ. ಇದೆಲ್ಲ ನೋಡಿ ನೋಡಿ ಬೋರ್ ಆಗಿದೆ. ದಟ್ಸ್ ಓಕೆ ಕ್ರಿಸ್ಟಿ, ಹೌ ಆರ್ ಯು ಮೈ ಸ್ವೀಟ್ ಹಾರ್ಟ್? ಐ ಆಮ್ ಫೈನ್ ಅಂಕಲ್, ಬಟ್ ಟುಡೇ ಯು ಆರ್ ಲುಕಿಂಗ್ ವೆರಿ ಹಾಟ್ ಅಂಡ್ ಹ್ಯಾಂಡ್ಸಮ್ ಕ್ರಿಸ್ಟಿ. ಅದೋ ಅನ್ನೋ ಕ್ರಿಸ್ಟಿ ಕ್ರಿಸ್ಟಿ. All non-veg dishes are ready. Really? Yes. That's great. Come on, Christy. Come on. Ena pa? Madhuvege, yeh dina munchena bande mudbe ko. Ali hu engaite, butte. Mellag matada pa. Building crack aapadutte. Alla mava, aathara matada dinda, naan nimtara aagabodu eno anta. Nantara agodukke ini yel dali beli beko. Nantara kaas madaya modlu. ವಾ ಅಪ್ಪ ವಾ, ಬೆಲ್ಲ ಮಾತಾಡು. ಆಮೇಲೆ ನಂತರ ಆಯ್ತು ಅನ್ನ ನಂತರ. ನಮ್ ತಂಗಿಯವ್ಗೆ ಮನೇಲಿ ಒಂದ್ ಲೋಟ ಕಾಫಿ ಮಾಡೋದ್ರೆ ಕಥಕಳಿ ಆಡ್ತಾಳೆ ನೋಡಿ, ಎಡ್ರಕಂಡ ಐಟಮ್ ಮಾಡವಳೆ. ಸಿಂಧು ಮದ್ವೆ ಆಗೋದಿಕ್ಕೆ ನಮ್ ಜೈ ಪೂರ್ವದಲ್ಲಿ ಪುಣ್ಯ ಮಾಡಿದ್ದ. ಯಾಕಜ್ಜಿ ಸದ್ಯ ಇನ್ ಮುಂದೆ ನಾನ್ ಅಡಿಗೆ ಮಾಡೋದ್ ತಪ್ಪು. ಬಾರಜೆಯು ನೋಡು, ಸಿಂಧು ನಿನ್ಗೋಸ್ಕರ ಎಷ್ಟೊಂದೆಲ್ಲ ಮಾಡಿದಾಳೆ. ಬಾವಂಗೆ ನಮ್ ತಂಗಿ ಅವನೇ ಸರಿಯಾದ ಜೋಡಿ. ಏನಿದೆಲ್ಲ ಗೊತ್ತಿಲ್ವಾ ಬಾವ? ಚಿಕನ್ ಫ್ರೈ, ಚಿಕನ್ ಮಸಾಲ, ಮಟನ್ ಫ್ರೈ, ಮಟನ್ ಮಸಾಲ, ಫಿಶ್ ಫ್ರೈ. ಬಾವ ಇದೆಲ್ಲ ನಿಮ್ಗೆಯ, ನಮ್ ತಂಗಿಯವ ಮಾಡವಳೆ. ಬಾರಿಸಿ ಹೇಳ್ತೀನಿ. ಇದನ್ನೆಲ್ಲ ನಾನು ತಿನ್ನದ್ ಬಿಟ್ಟಿದ್ದೀನಿ. ಅಲ್ವೋ ಇಷ್ಟೆಲ್ಲ ಮಾಡಿದಾಳೆ ಪಾಪ ನಿಂಗೋಸ್ಕರ. ತಿನ್ನ ಅನ್ನ ಸರಿಲ್ವಾ? ಅಯ್ಯೋ ಇಷ್ಟೊಂದು ಅಡಿಗೆ ಇರುವಾಗ ಅನ್ನ ಸಾರು ಯಾಕೆ ಬೇಕಾ? ನನಗೆ ಬೇಡ. ಬೇಡಪ್ಪ. ಯಾಕಮ್ಮ ಬಂದ್ಬಿಟ್ಟೆ? ಬೇಜಾರಾಯ್ತೇನಾ? ಬೇಜಾರ್ ಮಾಡ್ಕೋಬೇಡ, ಅವನು ಸ್ವಲ್ಪ ಮೂಡಿ ಒಂದೊಂದ್ ಸತಿ ಹಾಗೆ ಆಡ್ತಾನೆ. ಬೇಜಾರ್ ಮಾಡ್ಕೋಬೇಡಮ್ಮ, ನಾನವನ್ ಜೊತೆಲ್ ಮಾತಾಡ್ತೇನೆ. ನೀನ್ ಎದ್ದು ಊಟ ಮಾಡಮ್ಮ. ಎಲ್ಲಿ ಒಂದ್ಸತಿ ನಗು ನೋಡೋಣ. ನಗು ನಗು, ಡಾನ್ಸ್ ಲೈಕ್ ಎ ಗುಡ್ ಗರ್ಲ್. ಏನೇ ಇಷ್ಟೊಂದು ಖುಷಿಯಾಗಿದೀಯಾ? ಜಯಂತ್ ಮನ್ನ ಮಾತಾಡ್ಸ್ಬಿಟ್ರು. ಹೌದೇನೆ? ಇವತ್ ನನ್ನ ಆಚೆನ ಕರ್ಕೊಂಡು ಹೋಗ್ತಿದ್ದಾರೆ. ರಿಯಲಿ? ಹೋಗೋಣ. ಬಾಯ್ ಅಜ್ಜಿ. ಹ್ಯಾವ್ ಎ ನೈಸ್ ಟೈಮ್ ಡಾರ್ಲಿಂಗ್. ಬಾಯ್ ಡಾರ್ಲಿಂಗ್. ತಂಗಿಯವನ್ ಕರ್ಕೊಂಡು ಎಲ್ಲ ಒಂದಂಗೈತೆ. ನೀನೇನ್ ಮಾಡ್ತಿದ್ಯ ಇಲ್ಲಿ? ನಾನು ನಿಮ್ ಜೊತೆ ಬರಬೇಕು ಅಂತ ವತಾರೆಯಿಂದ ಇಲ್ಲೇ ಕುಂತೀವ್ನಿ. ಟಿಫಿನ್ ಮಾಡಿಲ್ಲ. ಮೂರ್ ಜನ ಹೋಗ್ಬಾರ್ದು ಇಳಿ. ಏ ಬಾಬು, ಮೂರ್ ನಂಬರು ತಿರುಪತಿ ಬ್ಯಾಂಕಿಗೆ ಇಷ್ಟ. ಏನಾಗೋದಿಲ್ಲ, ನರಿ ನರಿ ನಾನು ಬರ್ತೀನಿ. ಜಮ ಸೊಡಿರಿ. ಅಯ್ಯೋ ಅಣ್ಣ, ಮೂರ್ ಜನ ಹೋಗ್ಬಾರ್ದು ಅಂತ ಹೇಳ್ತಿದಾರಲ್ಲ. ತಂಗವ್ವ ನಿನ್ಗೇನು ತಿಳಿಯಾಕಿಲ್ಲ, ನೀನ್ ಸುಮ್ಕೆ ಕುತ್ಕ. ಬಂದ್ರೆ ಹೇಳ್ತೀನಿ. ಹೋಗಿ ಡೋರ್ ತೆಗೆದು ಒಂದ್ ಕಲ್ ತಗೋ. ಯಾಕ್ ಬಾವು, ನಂಗೆ ಕಲ ನೋಡಿದೀರಾ? ಕಲ್ಲಿದ್ರೆ ನಾಲ್ಕ್ ಜನ ಆಗ್ತೀವಿ ಅದಕ್ಕೆ. ಓ ಆಟೇಯ, ನಾನೆಲ್ಲೂ ಬಾವಂಗೆ ಕ್ವಾಪ ಬಂದೈತೆ ಅನ್ಕೊಂಡಿದ್ದೆ. ಇರಿ, ಕಲ್ಲ ನಾ ತರ್ತೀನಿ. ತಗೋ ಕಲ್ಲ. ಚಿಕ್ಕ ತಗೊಳದ್ ಬೇಡ, ದೊಡ್ಡ ಕಲ್ಲೇ ತಗೊಂತೀನಿ, ನಮ್ ಬಾವಂಗೆ ಇಷ್ಟ ಆಯ್ತದೆ. ಹೊಡಿ ಹೊಡಿ ಬೇಗ ಬಾವಾ, ಈ ಕೆಲ್ಸಾಕ. ಏ ಬಾವು, ಏ ಕೈ ಕೊಟ್ಬಿಟ್ಟೆಲ್ಲ ನೀನು ತಲೆ ಮೇಲೆ ಕಲ್ಲ ಹಾಕ್ಬಿಟ್ಟೆ, ಇರೋ ಕಲ್ಲ ನೋಡ್ಕೊಂತೀನಿ ನೀನ. ಚೆನ್ನಾಗ
ಬಸ್ ನಮ್ ಕಸ್ಟಮರ್ಗೆ ಅವ್ರ ನಿಮ್ಮಿ ಸಿಕ್ಬಿಟ್ಲ. ಏಯ್ ನಮ್ಗೆ ಡುಬ್ಬಾಕ, ಇದೇ ಚಾನ್ಸು. ಹೋಗ್ ಬ್ಯಾಲೆನ್ಸ್ ಅಮೌಂಟ್ ತಗೊಂಡ್ಬಿಟ್ರೆ ನಿನ್ಗೂ ನನ್ಗೂ ಫುಲ್ ಮೀಲ್ಸ್ ಬಾ. ಬನ್ನಿ ಬಸ್, ಕೊಡೋ ಬಿಸ್ಕೆಟ್ ತಿಂತೀನಿ. ಬೇಡ ಬಿಡ ರಾಮನ್. ಕಸ್ಟಮರ್ ಜಯನ್. ಹನುಮಂತು. ಆ ಹನುಮಂತು ಹೇಳಿ, ಹೇಗಿದ್ದೀರಾ? ಏನಿಲ್ಲಿ ಶಾಪಿಂಗ್ ಅಲ್ಲ, ನನ್ನ ಬ್ಲಡಿ ಫುಲ್ ಬರೇ ಫುಲ್ ಅನ್ಕೊಳ್ಳಿ. ನನ್ ಹೇಳಿ ಈ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು ನಮಗೆ ಕಾಗೆ ಹರಿಸ್ತಾ ಇದ್ದೀರಲ್ಲ, ಯಾಕೆ? ಯಾವ ಹುಡುಗಿ? ಅಲ್ಲ ಅದು ನೀನೆ. ನಾನಾ? ನಾನ್ ನಿಮ್ ಜೊತೆನೆ ಇದೀನಲ್ಲ, ಇನ್ಯಾರನ್ನ ಹುಡುಕ್ತಾ ಹೇಳ್ತಿರೋದು? ನೀವು ಅವ್ರ ಜೊತೆ ಇದ್ದೀರಾ, ಅವ್ರು ನಿಮ್ ಜೊತೆಲಿ ಇಲ್ಲ ಅಂತ ನಮ್ನ ಊರೆಲ್ಲ ಹುಡುಕ್ಸ್ತಾ. ಅಲ್ಲ ಒಂದ್ ಸ್ವಲ್ಪ ಮೆಂಟ್ಲು, ನಿನ್ ತಲೆ ಕೆಡಿಸ್ಕೋಬೇಡ. ಹನುಮಂತ ಮರ್ಯಾದೆನೆ ಇಲ್ಲ, ನಿನ್ಕಿನ ದೊಡ್ಡನೇ. ಏನ್ ತಲೆಗೆಲ್ಲ ಕೆಟ್ಟಿದ್ಯಾ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಇದೇನಣ್ಣ ವ್ಯವಸ್ಥೆ ಇಲ್ದಾಗ ಹೋಗೋಬಾರೋ ಅಂತ ಇದ್ಯಾ? ಮತ್ ಇನ್ನೇನ್ ಮಾಡೋದು? ಅಲ್ಲ ನಿಮ್ಮನ್ನ ನಿಮ್ಮಿನ ನೋಡ್ದ ನೀನ್ ಹುಡುಕ್ತಾರ ನಿಮ್ಮ ಇವಳೆಲ್ಲ, ಇವಳೆ ಬೇರೆ ಅವಳೆ ಬೇರೆ. ಏಯ್ ಸಾರ್, ಕಬಡ್ಡಿ ಪ್ಲೇಯರ್ ಕಡೆ ಅಲ್ಲ, ಫುಟ್ಬಾಲ್ ಪ್ಲೇಯರ್. ಐ ಥಿಂಕ್ ದಟ್ ವಾಸ್ ನೈಸ್. ಯಾವುದು? ದಿ ಆರೆಂಜ್ ಡ್ರೆಸ್. ಇದು ಇದು ಯೋ, ಐ ಡೋಂಟ್ ಲೈಕ್ ದಟ್. ಸರಿ ಮೇಡಂ. ಹಾಯ್ ಕ್ರಿಸ್ಟಿ. ಹಾಯ್ ಸಿದ್ದು, ಹೌ ಆರ್ ಯು? ಫೈನ್, ಹೌ ಆರ್ ಯು? ಐ ಆಮ್ ಗುಡ್. ದಿಸ್ ಇಸ್ ಮೈ ಫ್ರೆಂಡ್ ನಿರ್ಮಲಾ. ನಿರ್ಮಲಾ ದಿಸ್ ಇಸ್ ಸಿದ್ದು, ಮೈ ಫ್ರೆಂಡ್ ಅಂಡ್ ಫ್ಯಾನ್ ಆಲ್ಸೋ. ಓ ವಾವ್, ಅಲ್ಲ ಕಡೆ ನಿನ್ನ ಎಂಗೇಜ್ಮೆಂಟ್ ಆಯ್ತಂತೆ? ಹ್ಮ್ ಆಯ್ತು. ನನ್ ಕರೀಲೇ ಇಲ್ಲ, ಸಡನ್ ಆಗಿ ಫಿಕ್ಸ್ ಆಗೋಯ್ತು. ಅಲ್ಲ ಕಡೆ ಎಲ್ಲಿ ನಿನ್ಬಿಟ್ಟು? ಇಲ್ಲೇ ಎಲ್ಲೋ ಇದಾರೆ, ಇರು ನಾನ್ ನಿಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸರಿ, ನಿಮ್ಮ ಸಿಕ್ಕದ್ಲ? ಏನ್ ಬಡ್ಕಂಡ್ ಸಾಯ್ನಿ, ಅವಳನ್ನ ಹುಡುಕ್ದಿರೋ ಜಾಗನೇ ಇಲ್ಲ, ಹೋಗಿಸ್ಕೊಳ್ತಾರೆ ದಿನಾನೇ ಇಲ್ಲ. ಕೇಳಿದ್ರ ನಿಮ್ ಕೈಲ ಆಗಲ್ಲ ಅನ್ಸುತ್ತೆ, ಅಡ್ವಾನ್ಸ್ ವಾಪಸ್ ಕೊಡಿ. ಅಡ್ವಾನ್ಸ್? ಓವರ್ ಬಜೆಟ್ ಆಗ್ಬಿಟ್ಟಿದೆ ನೋಡಿ. ಮದುವೆ ಖಂಡಿತ ಬನ್ನಿ ಆಯ್ತಾ? ಓಕೆ ಬರ್ತೀನಿ. ನೀವು ಬನ್ನಿ, ಡೆಫಿನೆಟ್ಲಿ. ನೋಡು, ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಕಡಿಮೆ ಇದೆ, ನೀನ್ ಎಷ್ಟ್ ಬೇಗ ಹುಡುಕೊಡ್ತೀಯೋ ನಾನು ಮಾತಾಡಿರೋ ಅಮೌಂಟ್ ಕಿಂತ ಡಬಲ್ ಕೊಡ್ತೀನಿ. ಇಲ್ಲೇ ಇದಾರೆ, ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ, ಬರ್ತಾರೆ. ಓಕೆ ನಾನು ಎಲ್ಲೋ ಹೋಗ್ಬೇಕು, ವಿಲ್ ಮೀಟ್ ನೆಕ್ಸ್ಟ್ ಟೈಮ್. ಪ್ಲೀಸ್ ಇರು. ಆಯ್ತು, ನೆಕ್ಸ್ಟ್ ಟೈಮ್ ಖಂಡಿತ ಮನೆಗ್ ಬರ್ಬೇಕು. ಓಕೆ ಬರ್ತೀನಿ, ನೀವು ಬನ್ನಿ. ಶೋರ್, ಬಾಯ್ 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 ಬಾಯ್. ಸರ್ ನೀವು ಒಂದ್ ಕೆಲಸ ಮಾಡಿ, ಅವ್ಳದೊಂದು ಸ್ಟ್ಯಾಂಪ್ ಸೈಜ್ ಫೋಟೋ ತಂದು ಕೊಡಿ, ಇವತ್ತು ನಾಳೆ ನಾಡಿದೊಳಗೆ ಅವಳು ಹುಡ್ಕೊಂಡ್ ಬಂದು ಮುಂದೆ ನಿಲ್ಸ್ಬಿಡ್ತೀನಿ. ಇದ್ದಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ? ನಾನೇ ಎಲ್ಲ ಹುಡ್ಕೊಂಡು ಹೋಗ್ತಿದ್ದೆ. ಆ ಕುಳ್ಳನ್ ಮಗ ನಮ್ಗೆ ರಾಂಗ್ ಪಾರ್ಟಿ ತಗ್ಲಾಕ್ಬಿಟ್ನಲ್ಲ. ಏಯ್ ಸರ್, ಡಿಟೆಕ್ಟಿವ್ ಹನುಮಂತು. ಇದು ಓಕೆನಾ? ಸೂಪರ್. ಮತ್ತೆ ನನ್ನ ಅವಳ ನೋಡಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ತೆ, ಕಣ್ ಮುಚ್ಕೊಂಡು ಹೊಟ್ಟೋಗ್ಬಿಡಿ, ಓಕೆನಾ? ಸಂಪಿಗೆ ಸಂತೋಷ್ ಇರ್ಲಿ ಕಣೋ, ಇವ್ರನ್ನ ಎಲ್ಲೋ ಹುಡ್ಕೋದು ಮೋಸ್ಟ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಹುಡುಕಿದ್ರೆ ಸಿಗ್ಬೋದೇನಲ್ವಾ? ನಡಿ ಹೋಗ್ಬಾ. ಇದು ಮತ್ತೆ ಈ ಡ್ರೆಸ್ ನ ಪ್ಯಾಕ್ ಮಾಡ್ಬಿಡಿ. ಆಯ್ತು ಮೇಡಮ್. ಆ ಶರ್ಟ್ ಸ್ವಲ್ಪ ತೋರಿಸ್ತೀರಾ? ಆಯ್ತಾ. ಹಾ, ಎಲ್ ಹೋಗ್ಬಿಟ್ಟಿದ್ರಿ? ನನ್ ಫ್ರೆಂಡ್ಸ್ ನಿಮ್ನ ಮೀಟ್ ಮಾಡಕ್ ಕಾಯ್ತಾ ಇದ್ರು. ಅಲ್ಲ, ಮೆಂಟ್ಲುಗಳು ನೋಡಿದೆಯಲ್ಲ, ಕಳಿಸೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಯಾವಾಗ್ಲೂ ಹೀಗೆ. ಹೋಗ್ಲಿ, ಸೆಲೆಕ್ಷನ್ ಆಯ್ತಾ? ಹ್ಮ್ ಆಯ್ತು, ಪ್ಯಾಕ್ ಮಾಡಕ್ ಹೇಳಿದ್ದೀನಿ. ಹೌದಾ? ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಬಿಲ್ ಕೊಡಿ. ತಗೊಳ್ಳಿ ಸರ್. ಕೂಪನ್ ಮೇಡಮ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ. ಇಂಥ ಅಂಗಡಿಗೆಲ್ಲ ಯೂಶಲಿ ಆಂಟಿದೀರ್ ಇರ್ತಾರೆ. ಆಂಟಿ, ಏನ್ ಇಷ್ಟೊಂದು ಕಲಿ ಹೊಡಿತಾ ಇದೆಮಿಷನ್? ಹಾಗೆಲ್ಲ ಬಗ್ಗೆ ನೋಡಬಾರ್ದು. ನಿಮ್ಗೆ ಏನೇ ವಸ್ತು ಬೇಕಿದ್ರು ನನ್ ಕೇಳ್ಬೇಕು, ಬನ್ನಿ. ಏನ್ ದೊಡ್ಡ ವಿಧಾನಸೌಧ, ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು. ಬಂದೆ. ಗುರುಕ ಇದ್ದ ನೋನೆ ಇವನ ಓನರು ಸರ್. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ,
February 14th ನನ್ ಬಂದಿದ್ ನೆನಪ ಇದೆ ಅಲ್ಲ ಸರ್ ಏನ್ರಿ ನೀವು ಸಲ್ಮಾನ್ ಖಾನ್ ಇವ್ರು ಅಮೀರ್ ಖಾನ್ ಎಲ್ಲರೂ ನೆನಪಿಟ್ಕೊಳಕ್ಕೆ ಸಾವಿರ ಜನ ಬರ್ತಿರ್ತಾರೆ ಸಾವಿರ ಜನ ಹೋಗ್ತಿರ್ತಾರೆ ಈಗ ಏನ್ ಬೇಕು ಅಂತ ಹೇಳಿ ಅದ್ ಬಿಡಿ ಸರ್ ಒಂದ್ ಹುಡುಗಿ ನನ್ ಜೊತೆ ಬಂದಿದ್ಲು ಒಂದ್ ಗಿಫ್ಟ್ ಸೆಲೆಕ್ಟ್ ಮಾಡಲು ನಾನು ಅದೇ ಗಿಫ್ಟ್ ಸೆಲೆಕ್ಟ್ ಮಾಡಿದ್ದೆ ನಿಮ್ಗೆ ಅವಳು ಕೊಟ್ಬಿಡಿ ಅಂತ ಹೇಳಿದೆ ಲಕ್ಕಿ ಡಿಪ್ ಅಲ್ಲಿ ಒಂದ್ ಅಡ್ರೆಸ್ ಬರೆದಿದ್ಲು ಅಡ್ರೆಸ್ ಲಕ್ಕಿ ಡಿಪ್ ರೀ ಅದೆಲ್ಲ ಬ್ಯಾಡ ರೀ ಈಗ ನೀವೇನ್ ತಗೊಳ್ತೀರಿ ಅಂತ ಹೇಳಿ ಅಷ್ಟೇ ಸರ್ ಮ್ಯಾಟರ್ ತುಂಬಾ ಸಿಂಪಲ್ ಆಗಿದೆ ಸರ್ ವ್ಯಾಲೆಂಟೈನ್ಸ್ ಡೇ ದಿನ ನಾವು ಒಂದು ಗಿಫ್ಟ್ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ನೀವು ಲಕ್ಕಿ ಡಿಪ್ ಕೂಪನ್ ಕೊಟ್ಟಿದ್ರಿ ಆ ಕೂಪನ್ ಅಲ್ಲಿ ಹುಡುಗಿ ಅಡ್ರೆಸ್ ಇದೆ ಈಗ ಕೂಪನ್ ಸಿಕ್ಕಿದ್ರೆ ಎರಡು ಹೃದಯಗಳು ಸೇರ್ದಂಗ ಆಗುತ್ತೆ ಸರ್ ನೋಡಿ ಬೆಳಗಿಂದ ಬಿಸಿನೆಸ್ ಆಗಿಲ್ಲ ನೀವೇನಾದ್ರೂ ಕೊಂಡ್ಕೊಳ್ಳೋದಾದ್ರೆ ನಾನು ಎಲ್ಪ್ ಮಾಡ ಮನಸ್ಸು ಮಾಡಬಹುದು ಸೂಟು ಬುಟ್ಟು ಹಾಕೊಂಡು ಹೈಟೆಕ್ ಆಗಿ ಭಿಕ್ಷೆ ಬಿಡ್ತಾನಲ್ಲ ಏನ್ರಿ ಅದು ಏನಿಲ್ಲ ದ್ರಾಕ್ಷಿ ಹಣ್ಣಿನ ರಸ ಸಿಗುತ್ತಾ ಅಂದೆ ಇಲ್ಲೆಲ್ರಿ ಸಿಗುತ್ತೆ ಯಾವ್ದೆಲ್ಲಿ ಸಿಗಬೇಕು ಅಲ್ಲಿ ಸಿಗುತ್ತೆ ಮಾಮ್ ನಮ್ ಕೆಲ್ಸ ಬೇಕು ಈಗ ಅವನೇನ್ ಹೇಳಿದ್ರು ಕೇಳೋಣ ಆಯ್ತಾ ಎಕ್ಸ್ಕ್ಯೂಸ್ ಮೀ ಸರ್ ಈಗ ನಾವೇನಾದ್ರೂ ಪರ್ಚೇಸ್ ಮಾಡಬೇಕು ನೀವು ಲಕ್ಕಿ ಡಿಪ್ ಕೂಪನ್ಸ್ ಕೊಡ್ತೀರಾ ಹೌದು ಅಲ್ವಾ ಅಷ್ಟೇ ಅಲ್ವಾ ಓಕೆ ಫೈನ್ ಏನ್ ಪರ್ಚೇಸ್ ಮಾಡೋದು ಹಾಯ್ ಹಾಯ್ ಅಂಕಲ್ ಇಲ್ಲೊಂದು ಬೊಂಬೆ ಇದೆ ಇದನ್ನ ಪರ್ಚೇಸ್ ಮಾಡಬಹುದಾ ಮಾಡಬಹುದು ತುಂಬಾ ಕಾಸ್ಟ್ಲಿ ಸ್ವಲ್ಪ ಈ ಕಡೆ ತಿರುಗಿ ನೋಡಿ ನೀನ್ ಯಾಕಮ್ಮ ಇಲ್ಲಿ ಬರಕ್ ಹೋದೆ ಬೇರೆ ಏನಾದ್ರು ನೋಡ್ರಿ ಸಿಕ್ತು ಬಿಡ ಇದನ್ನ ಬಿಲ್ ಮಾಡಿ ನಮ್ಮ ಲಕ್ಕಿ ದೀಪ್ ಕೂಪನ್ಸ್ ಕೊಡಿ ಇದು ಹುಡುಗಿರ ಹಾಕೊಳ್ಳದ್ರಿ ನಿಮ್ಗೇನ್ ಇವಾಗ ದುಡ್ಡು ಬಂದ್ರೆ ಆಯ್ತಾನೆ ಆಯ್ತು ನೋಡಿ ಇದ್ರ ಬಿಲ್ಲು ನಮ್ಮ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಮೂರುವರೆ ಸಾವಿರ ರೂಪಾಯಿ ಮೂರುವರೆ ಸಾವಿರ ಹೌದು ಸರ್ ನಾವು ಕೇಳ್ತಾ ಇರೋದು ಈ ಸೆಂಟ್ ಬಾಟ್ಲ್ದು ನಿಮ್ ಅಂಗಡಿ ರೇಟ್ ಅಲ್ಲ ಅದರ ರೇಟ್ ಹೇಳಿದ್ದು ಕೂಪನ್ ಬೇಕೋ ಬೇಡವಾನ್ ಇದಕ್ಕೆ ಮೂರುವರೆ ಸಾವಿರ ರೂಪಾಯಿ ಹೌದು ಸರ್ ಅದನ್ನ ಕೊಟ್ರೇನೆ ನೀವು ಲಕ್ಕಿ ಡಿಪ್ ಕೂಪನ್ಸ್ ಕೊಡಿ ಹೌದು ಸರ್ ಒಳ್ಳೆ ಬೋನಸ್ ಮೊಬೈಲ್ ಕರೆನ್ಸಿ ಇಟ್ಕೊಂಡಿದೀವಿ ದಯವಿಟ್ಟು ಬಿಟ್ಬಿಡೋಣ ಸರ್ ಸರಿ ಒಂದ್ ಐದು ನಿಮಿಷ ವೇಟ್ ಮಾಡಿ ಸರ್ ಓಕೆ ಇನ್ನೊಂದು ಸಿಗ್ದಂಗೆ ಕೊಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಷ್ಟಪಟ್ಟು ಹುಡುಕಿದೀನಿ ಇನ್ನೊಂದು ಐನೂರು ರೂಪಾಯಿ ಕೊಡಿ ಹಾಳಾಗೋಗ್ಲಿ ಕೊಟ್ಬಿಡು ನಿಮ್ ಹುಡುಗಿ ಸಿಗ್ಲಿ ಥ್ಯಾಂಕ್ ಯು ನಿಮ್ಗೆ ಒಳ್ಳೇದಾಗ್ಲಿ ಔಟ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ್ದಕ್ಕೂ ಮತ್ತೆ ಬರ್ತೀನಿ ಆ ಬೊಂಬೆ ಎತ್ತಿಕ್ಕಿರಿ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದವೆತೆಯೋ ಇದನ್ನ ಟ್ರೈ ಮಾಡ ಲವ್ ದಯವಿಟ್ಟು ಫೋನ್ ನಿಂಗೆ ಕೊಡ್ತೀನಿ ಉಗಿಸ್ಕೊಂಡ್ ನಂಗೆ ಸಾಕಾಗಿದೆ ನೀನೇ ಟ್ರೈ ಮಾಡಪ್ಪ ಪ್ಲೀಸ್ ಕಣ ಇದನ್ನ ಟ್ರೈ ಮಾಡು ಇಷ್ಟೇ ಕಣ ಇರೋದಿನ ಏನು ಹೇಳ ಹೆಸರು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಏನಣ್ಣ ಇದು ಅದು ನಿಮ್ಮಣ್ಣ ಹೊಸದಾಗಿ ಚೀಟಿ ಬಿಸ್ನೆಸ್ ಶುರು ಮಾಡಿದಾನಮ್ಮ ಚೀಟಿಂಗ್ ಬಿಸ್ನೆಸ್ ಚೀಟಿಂಗ್ ಅಲ್ಲ ಚೀಟಿ ಬಿಸ್ನೆಸ್ ಅದಕ್ಕೆ ಕರೆ ಮಾಡಿರೋ ಕಸ್ಟಮರ್ಸ್ ಇವರಲ್ಲ ನೀ ಸ್ವಲ್ಪ ಆಚೆ ಹೋಗ್ತೀಯಾ ನಾನು ಇವಾಗ ಆಚೆ ಹೋಗ್ಬೇಕಾ ಅಪ್ಪನ್ಗೆ ಹೇಳ ಈ ವಿಷಯ ಯಾಕೋ ಬುಡಕ್ಕೆ ಬರ್ತದಳೆ ಕರೆನ್ಸಿ ಕೊಟ್ ಕಳಿಸ್ಬಿಡು ಎಲ್ಲರೂ ನನ್ನ ಬ್ಲಾಕ್ ಮೇಲ್ ಮಾಡೋರೇ ಆಗೋದ್ರು ತಗೋ ಪಾರ್ಟಿ ಮಾಡ್ಕೋ ಹಂಡ್ರೆಡ್ ರುಪೀಸ್ಗೆ ಪಾರ್ಟಿನ ಹಂಡ್ರೆಡ್ ರುಪೀಸ್ಗೆ ಒಂದು ಐಸ್ ಕ್ರೀಮ್ ಕೂಡ ಸಿಗಲ್ಲ ನೋ ಇನ್ನೊಂದು ನೂರು ರೂಪಾಯಿ ಕೊಟ್ಬಿಡು ಅವಳು ಸ್ಕೆಚ್ ದೊಡ್ಡದಾಗಿದೆ ಕಣ ಹೋಗ್ತೀಯ ಈಗ ಥ್ಯಾಂಕ್ ಯು ನನ್ನ ಸ್ವೀಟ್ ಅಣ್ಣ ಬೈ 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 ಲೋ ಸಾಕು ಕಣ ಹುಡುಕಿದ್ದು ನೋಡು ಇಷ್ಟ ಹೆಸರುಗಳಿದೆಯಲ್ಲ ಈ ಅಡ್ರೆಸ್ಗಳು ಮಾತ್ರ ನೀನ್ ಹೇಳೋ ನಿಮಗೆ ಸ್ವಲ್ಪ ಹತ್ತಿರವಾಗಿದೆ ಇದಕ್ಕೆ ಡೈರೆಕ್ಟ್ ಆಗಿ ಒಂದು ವಿಸಿಟ್ ಹಾಕ್ಬಿಡಣ ಇದೊಂದು ಲಾಸ್ಟ್ ಟ್ರೈ ಕೊಡು ನಿರ್ಮಲಾ ಅವರ ಮೇಡಮ್ ನಾವು ಗಿಫ್ಟ್ ಶಾಪ್ ಇಂದ ಫೋನ್ ಮಾಡ್ತಾ ಇದೀವಿ ನೀವು ತಗೊಂಡಿದ್ ಗಿಫ್ಟ್ಗೆ ಒಂದ್ ಲಕ್ಕಿ ಡಿಪ್ ಬಿದ್ದಿದೆ ನಿಮ್ದು ಅಡ್ರೆಸ್ ಹೇಳಿದ್ರೆ ನಿಮ್ ಮನೆಗೆ ತಲುಪಿಸ್ತೀವಿ ಬರ್ಕೋ ಬರ್ಕೋ ಹೇಳ್ತೀರಾ ಹಲೋ ಹಲೋ ಏನಾಯ್ತು ಏನಿಲ್ಲ ಥರ್ಡ್ ಕ್ರಾಸ್ ಅಂತ ಹೇಳದ್ಲ ಫೋರ್ತ್ ಕ್ರಾಸ್ ಅಂತ ಹೇಳದ್ಲ ಮತ್ತೆ ಒಕ್ಕರಿಸಿದ್ನಲ್ಲ ಹೈದ ಏನಪ್ಪ ಏನ್ ಸಮಾಚಾರ ಬೆಳಿಗ್ ಬೆಳಿಗ್ಗೆನೆ ಬಂದಿದ್ಯಲ್ಲ ಅದು ನಿಮ್ ಬಾವನ್ ಡವು ಕಾಣೆ ಆಗಿದ್ಲು ಈಗ ಅವಳ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಸಿಕ್ಕಿದೆ ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಏನ್ ಏನ್ ಹೇಳ್ತಾ ಇದೀಯ ನಮ್ ಬಾವ ಶ್ರೀರಾಮಚಂದ್ರ ಇದ್ದಂಗೆ ಬೇರೆ ಹುಡುಗಿಯರ್ ನಾ ಕಣ್ಣೆ ತೊಡೋದಲ್ಲ ಗೊತ್ತಾ ಅಪ್ಪಣ್ಣ ಇದು 2009 ಶ್ರೀರಾಮಚಂದ್ರ ಎಲ್ಲ ಬರೀ ಗೆಟಪ್ ಹಾಕದ್ರಷ್ಟೇ ಕಾಣಿಸೋದು ಏನು ಗೆಟಪ್ ಸೆಟಪ್ ಅಂತದಿಲ್ಲ ನೀನು ಅಲ್ಲಿಗೆ ಹೋಗ್ತಾ ಇರೋದು ಅವ್ನ್ ಬಂದ ಕೇಳು ರಜು ಹೊಡೋಣ ಬಾವ ಇವನ್ ಹೇಳ್ತಾರದು ದಿಟುವ ಜೈ
ನಾವೀಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದೆ. ಅವ್ನು ನಂಬ್ತಾ ಇಲ್ಲ. ನೀನೊಂದ್ಸರಿ ಹೇಳ್ಬಿಡು ನೋಡಪ್ಪ, ನಾನು ಅವನ್ಗೇನು ಹೇಳ್ತಾ ಇಲ್ಲ. ಅಯ್ಯೋ, ಹಳೇದು ಅಡ್ರೆಸ್ ಸಿಕ್ಕಿತ್ತು, ಅವಳ ಮನೆಗೆ ಹೋಗ್ತಾ ಇದೀವಿ ನೋಡಿದ್ಯಾ. ಇವ್ನ್ ತಗೊಂಡ್ರೆ ಶಾಕೆ, ನಾವ್ ಹೋಗ್ ಬಂದ್ಮೇಲೆ ರಿಲೀಸ್ ಆಗೋದು. ನಡಿ, ನಾವ್ ಹೋಗೋಣ ಕೊಡು. ಹುಷಾರು, ಮಕ್ಕಕ್ ಬಣ್ಣ ಬಿದ್ದು ಗುರು ಸಿಗ್ದಾರ ಆಗ್ಬಿಟ್ಟು. ಯಾಕಂಕಲ್ ಹಿಂಗ್ ಮಾಡಿದ್ರಿ? ಅಲ್ಲ, ಅದು ಗುಂಪಿನಲ್ಲಿ ಗೋಯಿಂದ ಅಂತಾರಲ್ಲ, ಹಿಂಗ ಆಗೋಯ್ತು. ಅದ್ ಸರಿ, ನೀವಿಬ್ರು ಯಾರು? ಈ ಅಡ್ರೆಸ್ ಇದೆ ನೋಡಿ ಹೇಳಿ ಅಂಕಲ್. ಅಡ್ರೆಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದ್ರೆ ನೆಕ್ಸ್ಟ್ ರೋಡ್ ಅಷ್ಟೇ. ಲವ್ ಹೊರಡವಾಗ್ಲೇ ನಾನು ಹೇಳಿದೆ, ಆ ಬೆಕ್ಮುಖ ನೋಡ್ಕೊಂಡ್ರೆ ಹೋಗಿದ ಕೆಲಸ ಒಳ್ಳೇದಾಗಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ ಅಂಕಲ್, ಈಗೆಲ್ಲ ಓಡೋದ್ರಲ್ಲ, ಅವ್ರ ಇದೇ ತರ ಪಕ್ಕದ ರೋಡಲ್ಲಿ ಹೋಲಿ ಆಡ್ತಾ ಇರ್ತಾರ? ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾದ್ರೆ ನಂಗೆ ಬಂದು ಹೇಳಿ. ಥ್ಯಾಂಕ್ ಯು, ಬರಪ್ಪ ಹೋಗೋಣ. ಗಾಡ್ ಬ್ಲೆಸ್. ಫೋರ್ತ್ ಕ್ರಾಸ್ ರೋಡ್ಗೆ ಏನೋ ಕರೆಕ್ಟ್ ಆಗಿ ಬಂದಿದ್ದೀವಿ. ಇದೇ ರೋಡಲ್ಲೇ ಮನೆ ಇರಬೇಕು ನಮ್ಮ ಪ್ರಕಾರ. ಜೈ ಜೈ, ಒಂದು ನಿಮಿಷ ನಿಲ್ಸಿಲಿ. ಇದೇ ಮನೆ ಫಿಕ್ಸು. ನಡಿ 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 ನಡಿ. ಹಾ, ಬಾ ಮೇಲ್ಗಡೆ ಇರಬೇಕು. ಬೆಲ್ ಮಾಡ್ತೀನಿ. ಯಾರು? ನಿಮ್ಮಿ ಅವರಿದಾರ? ಯಾರು ನೀವು? ಅವ್ರ ಗಿಫ್ಟ್ ಬಂದಿತ್ತು, ಕೊಡಕ್ ಬಂದಿದ್ವಿ. ಹೌದಾ? ನಾನು ನೋಡಿ, ಥ್ಯಾಂಕ್ ಯು. ಪರಿಚಯ ಹೊಸ ಕತೆನಾ? ಹೌದು ನಿಮ್ಮಿ, ಕೆಫೆ ಲವರ್ಸ್ ಬಗ್ಗೆ ಬರ್ತಿರೋದು. ನಿನ್ ಕಥೆನೂ ಇದೆ? ಹೌದಾ? ಸೋ ಸ್ವೀಟ್. ಬುಕ್ ರಿಲೀಸ್ ಆಯ್ತಾ? ಇಲ್ಲ ಕಣ,
ಇದೇ ಫಸ್ಟ್ ಕಾಪಿ ನಿನ್ಗೆ ಕೊಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ನಿನ್ ಹುಡ್ಗ ಇದನ್ ಓದ್ಬಿಟ್ರೆ ಈಸಿಯಾಗಿ ಸಿಕ್ಬಿಡ್ತಾನೆ. ಕ್ರಿಸ್ಟಿ, ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇ ಕಮಾನ್ ನಿಮ್ಮಿ, ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ, ನಿನ್ ಹುಡ್ಗ ಸಿಕ್ಕರೆ ಸಾಕು. ಸ್ನೇಹ ತುಂಬಾ ಚೆನ್ನಾಗಿ ಬುಕ್ಸ್ ಬರೀತಾರೆ. ನೀವ್ ಯಾವ್ದಾದ್ರು ಅವ್ರ ಬುಕ್ಸ್ ಓದಿದಿರಾ? ನನಗೆ ಬುಕ್ಸ್ ಓದೋ ಅಭ್ಯಾಸ ಇಲ್ಲ. ನಿನಗೆ? ನಾನು ಓದ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ? ಓನ್ಲಿ ಮ್ಯೂಸಿಕ್. ಬಾಬು ಈ ಸಲ ನಾನು ಬರ್ತೀನಿ. ಇಲ್ಲಿ ನೋಡು, ಕಲ್ ತಕ್ಕಡೆ ಬಂದಿನಿ. ಆಲ್ರೆಡಿ ಕಲ್ಲಿದೆ ಬಾವಾ. ಬುದ್ಧಿವಂತ ನೀನು ಬಾವಾ. ನನ್ ಯಾಕೋ ನಿನ್ ಮೇಲೆ ದೌತೈತೆ. ಅಲ್ಲ, ನೀನ್ ಹೋಗ್ತಾ ಇರೋ ಫಂಕ್ಷನ್ ಆಗಿ ಇಟ್ಟೊಂದು ಹುಡುಗಿಯರ್ ಇರ್ತಾರೆ, ಅವ್ರ ಮೇಲೆ ನಿನ್ ಕಣಾಕ್ಬಿಟ್ರೆ ನನ್ ಮೇಲೆ ಯಾಕೆ ಇಷ್ಟೊಂದು ಡೌಟ್? ಅಲ್ಲ, ಪ್ಯಾಟೆ ಹುಡ್ರು ನಂಬಕ ಹಾಕಿಲ್ಲ, ಅದಕ್ಕೆ ಯಾವಾಗ್ಲೂ ನಾನು ನಿಮ್ ಜೊತೆಗೆ ಇರ್ಬೇಕು ಅಂತ. ಅಣ್ಣ, ಅವ್ರೇನ್ ಆತರ ಅಲ್ಲ. ಏ ತಂಗಿ ಬಾ, ನಿನಗೆ ಗೊತ್ತಾಗಲ್ಲ, ಸುಮ್ನೆ ಇರು. ಪ್ರಪಂಚ ನೋಡಿಯಾ ನೀನು? ಪ್ರಪಂಚದಲ್ಲಿ ಹೆಂಗಿರೋದು ನಿನಗೆ ಗೊತ್ತಾ? ಆಯ್ತು ಆಯ್ತು ಆಯ್ತು, ಸಾಕು, ಹೋಗಿ ಕುತ್ಕೋ. ಕುತ್ಕೊಳ್ಳ, ಹೋಗಿ ಕುತ್ಕೋ, ಕುತ್ಕೋ. ದೋಸೆ ಸರಿಗೆ ಹಾಕೋ. ಏನಾಯ್ತು ಬಾವು? ಆತಕ್ಕಿಂತ ಮುಂಚೆನೆ ನಾಟಗಾಡ್ತಿಲ್ಲ ನೀನು. ನಿಂದೆಲ್ಲ ಗೊತ್ತೈತೆ ನಂಗೆ. ನೀರ್ ಬೇಕಾ? ಬಾವಾ ಬಾವಾ, ನೀರಿಲ್ಲ. ಅಣ್ಣ, ನೀರ್ ತಗೊಂಡ್ ಬಾ ಅಣ್ಣ. ಅಲ್ಲಿ ಏನಾಯ್ತು ನಿನಗೆ ಹೇಳಿದ್ರೆ ಗೊತ್ತಾಗಲ್ವಾ? ನೀರ್ ತಗೊಂಡ್ ಬಾ ಅಣ್ಣ. ಬರ್ತೀನಿ, ಬೇಗ ಹೋಗು. ಸಕ್ಕದಾಗ ಕೈ ಕೊಟ್ವಿ ಅಲ್ವಾ? ಮತ್ತೆ ನನ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಸುಮ್ನೆ ಹಾಯ್ ಬಾಯ್ ಅಂದ್ಬಿಟ್ಟು ಹೊರಟೋಗ್ಬಿಡ್ಬೇಡಿ, ಸ್ವಲ್ಪ ಹೊತ್ತು ಅಲ್ಲೇ ಇರಿ. ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಫಂಕ್ಷನ್ ಮುಗಿಸ್ಕೊಂಡು ಫೋನ್ ಮಾಡಿ, ಬಂದು ಪಿಕ್ ಮಾಡ್ತೀನಿ. ಅಯ್ಯೋ, ನನ್ನ ಫ್ರೆಂಡ್ಸ್ಗೆಲ್ಲ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ನೀವು ಬರಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಬನ್ನಿ. ನಿಮ್ದೇನು ಕೆಲಸ ಇದೆ ಆಮೇಲೆ ಮಾಡ್ಕೋಣ. ಪ್ಲೀಸ್ ಬಾ. ಹ್ಞೂ, ಬನ್ನಿ ಪ್ಲೀಸ್. ನೀವು ಫಂಕ್ಷನ್ ಮುಗಿಸ್ಕೊಂಡು ಕಾಫಿ ಶಾಪ್ ಹತ್ರ ಬನ್ನಿ, ನಿಮ್ಮ ಫ್ರೆಂಡ್ಸನ್ನ ಅಲ್ಲೇ ಮೀಟ್ ಮಾಡ್ತೀನಿ. ಯಾವಾಗಲೂ ಹೀಗೆ ಮಾಡ್ತೀರಾ. ಪ್ಲೀಸ್ ಬನ್ನಿ. ಪ್ಲೀಸ್ ಅಣ್ಣ. ಸಾರಿ. ಹ್ಯಾವ್ ಎ ಗುಡ್ ಟೈಮ್. ಬಾಯ್. ಬಾಯ್. ಏನು? ಜೇಮ್ಸ್ ಬಂದಿದ್ದ. ಹೌದಾ? ಹ್ಮ್ ಹೌದು. ಬಂದ್ ಸಾರಿ ಕೇಳ್ದ. ಹ್ಮ್, ಆಮೇಲೆ? ನಾನು ಕ್ಷಮಿಸ್ಬಿಟ್ಟೆ, ಒಳ್ಳೆ ಕೆಲಸ ಮಾಡ್ದೆ. ಇನ್ನೊಂದು ವಿಷಯ, ಹ್ಮ್, ಜೇಮ್ಸ್ ಪ್ರಾಜೆಕ್ಟ್ ವಿಷಯವಾಗಿ ಯುಎಸ್ಎ ಹೋಗ್ತಾ ಇದ್ದಾನೆ. ಓ ವಾಹ್. ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ. ರಿಯಲಿ? ಯಾವಾಗ? ಮೇ ಬಿ ನೆಕ್ಸ್ಟ್ ವೀಕ್. ಓ ವಾಹ್, ದಟ್ಸ್ ವೆರಿ ನೈಸ್. ಯಾ, ಹಾಯ್. ಹಾಯ್ ಹಾಯ್, ಕಂಗ್ರಾಟ್ಸ್. ಥ್ಯಾಂಕ್ ಯು. Congrats. Hi, how are you? How are you? Yes, I'll come. I'll catch you. Fine. Girls. She's my sister-in-law. Oh, hi. Hi. Hi, Peter. ನಿನ್ ಮದ್ವೆಗೆ ನನ್ ಅಡ್ವಾನ್ಸ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವಾವ್. ಅದಕ್ಕೆ ಮೊದ್ಲು ನಾನು ಓದ್ತೀನಿ, ಆಮೇಲೆ ನೀನು ಓದು. ನೋ ವೇ, ಇದ್ ನನ್ ಗಿಫ್ಟ್, ನಾನ್ ಫಸ್ಟ್ ಓದ್ತೀನಿ. ನಿನ್ ಬುಡ್ಬಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಎಲ್ಲೇ?
ಅವರು ಇಲ್ಲೇ ಇರ್ತೀನಿ ಅಂದ್ರಲ್ಲ ಆಕ್ಚುಲಿ ಆ ಸ್ಟೋರ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಐ ನೋ ಬಟ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಎಕ್ಸ್ಕ್ಯೂಸ್ ಮೀ ಯಾ ಹೈ ಐಲ್ ಹ್ಯಾವ್ ಅ ಕ್ಯಾಪುಚಿನೋ ಓಕೆ ಅಂಡ್ ಶೀಲ್ ಹ್ಯಾವ್ ಇಟ್ ಇಸ್ ಯೋರ್ಸ್ ಹಾ ಒನ್ ಕ್ಯಾಪುಚಿನೋ ಓಕೆ ಒನ್ ಕೋಲ್ಡ್ ಕಾಫಿ ಒನ್ ಕ್ಯಾಪುಚಿನೋ ಯೂರು ಯು ವುಡ್ ಬಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಎಲ್ಲ ಇಲ್ಲೇ ಇರ್ತೀನಿ ಅಂದ್ರು ಒಂದು ನಿಮಿಷ ಕಾಲ್ ಮಾಡ್ತೀನಿ ಓ ಲೈನ್ ಬಿಸಿ ಇದೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿಸ್ತೀನಿ ನೋ ಪ್ರಾಬ್ಲಮ್ ಓಕೆ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಫೋನ್ ಬರುತ್ತೆ ಅಂತ್ಯಾ ಯಾ ಡೆಫಿನೆಟ್ಲಿ ಎನಿ ಡೌಟ್ ನನ್ನ ಬುಕ್ ನ ತುಂಬಾ ಜನ ಓದ್ತಾರೆ ನಿನ್ ಹುಡುಗನು ಓದ್ತಾನೆ ಖಂಡಿತ ಕಾಲ್ ಮಾಡ್ತಾನೆ ನೋಡು ಸತ್ಯ ಹಲೋ ಹೌದಾ ಓಕೆ ನಾನು ಯಾವ ಡ್ರೆಸ್ ಹಾಕೊಂಡಿದ್ದ ಹೇಳಿ ಸಾರಿ ನೀವ್ ಆ ಹುಡುಗ ಅಲ್ಲ ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಕೆಲವರೆಲ್ಲ ಸುಮ್ನೆ ಮಜಾ ತಗೊಳಕ್ಕೆ ಫೋನ್ ಮಾಡ್ತಾರೆ ಯು ಡೋಂಟ್ ವಾರಿ ಎಸ್ ಹಲೋ ಥ್ಯಾಂಕ್ ಯು ಚೆನ್ನಾಗಿತ್ತಾ ಥ್ಯಾಂಕ್ ಯು ವೆರಿ ಮಚ್ ಹೂ ಹೆಂಗೆ ನಿಮ್ ಯಜಮಾನ ಏನಾದ್ರೂ ಮಾತಾಡಿಸ್ತಾನಾ ತುಂಬಾ ಚೆನ್ನಾಗಿ ಮಾತಾಡಿಸ್ತಾನೆ ಸ್ವಲ್ಪ ಡಿಸ್ಕೋ ಪ್ಲೇಟ್ ಕೇರಿತಾನೆ ನೀನೇ ದಾರಿ ತರಬೇಕು ರಾಜಾ ಬಾರಪ್ಪ ಪರವಾಗಿಲ್ಲ ಬಾರಪ್ಪ ಇಲ್ಲಿ ಅಯ್ಯೋ ಬಾರಯ್ಯ ಬಾ ಕೂತ್ಕೋ ಓದ್ಕೊಳಯ್ಯ ಎಲ್ಲ ಓಕೆನಾ ನೋ ಪ್ರಾಬ್ಲಮ್ ಒಂದೇ ದಾರಿಲಿ ಕರ್ಕೊಂಡೋಗಯ್ಯ ಆ ಕಡೆ ಈ ಕಡೆ ಹಾರ್ತಾ ಇರ್ತಾನೆ ಹಾ ಹುಷಾರು ಎಲ್ಲ ನಿನ್ ಜವಾಬ್ದಾರಿ ಓಕೆ ನೋಡೋಗು ಜೈ ಏ ನನ್ನ ಮಕ್ಕಳನ್ನ ಕಾವಲ್ ಕಾಯ್ದಾಗೋಯ್ತು ನನ್ನ ಜೀವನ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲೋ ನೋಡ್ತಿದ್ರೆ ಗ್ರಹಗತಿಗಳ ಲೆಕ್ಕಾಚಾರ ಆಗ್ತಿರಂಗಿದ್ದಾಳೆ ಇವಳನ್ನ ಫಸ್ಟ್ ಅಟ್ಯಾಕ್ ಮಾಡೋಣ ಬಾ
ಇವ್ನ ಡಿಟೆಕ್ಟಿವ್ ಏಜೆಂಟ್ ತರ ಮಾತಾಡ್ತೀನಿ, ಫುಲ್ ಸಾಥ್ ಕೊಡು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಫ್ರಮ್ ಅನ್ಮಂತು ಡಿಟೆಕ್ಟಿವ್ ಏಜೆನ್ಸಿ, ಕ್ಯಾನ್ ಐ ಸೀ ಯುವರ್ ಐಡಿ ಕಾರ್ಡ್? ಫಸ್ಟ್ ನಿಮ್ಮ ಐಡಿ ತೋರಿಸ್ಬೇಕು. ನಿಮ್ಮನ್ನೇ ಕೇಳ್ತವ್ರೆ. ನನ್ನ ಅಣ್ಣೆ ನೀ ಡಿಟೆಕ್ಟಿವ್ ಅಂತ ಬರ್ದೈತಾ? ಇಲ್ಲ ತಾನೆ, ಕೊಡೋಕ ಆಡು. ಕಮಿಂಗ್ ಕಮಿಂಗ್. ಸೀ ಹೌ ಐ ಲುಕ್ ಲೈಕ್ ಎ ಬಾಂಡ್. ಥ್ಯಾಂಕ್ಸ್. ಇದೇನು ಅನ್ನಪೂರ್ಣೇಶ್ವರಮ್ಮ ಅಂತ ಬರ್ದೈತೆ, ಇವ್ ನೋಡಿದ್ರೆ ಪ್ಯಾಂಟ್ ಹಾಕೊಂಡವಳೆ. ಮೋಸ್ಟ್ಲಿ ಬ್ರಾಕೆಟ್ ಅಲ್ಲಿ ಇನ್ನೊಂದ್ ಹೆಸರು ಇರ್ಬೇಕು ಹೇಳ್ತೀನಿ. ಮೇಡಮ್, ನಿಮ್ಗೆ ಈ ಹೆಸರು ಬಿಟ್ಟು ಬೇರೆ ಏನಾದ್ರೂ ಹೆಸರು ಇದೆಯಾ? ಶಮ್ಮಿ, ಪಮ್ಮಿ, ರಿಮ್ಮಿ, ಸಿಮ್ಮಿ ಎಲ್ಲಾನು ಇದೆ. ಯಾಕೆ ಈ ನಿಮ್ಮಿ ಕಮ್ಮಿ ಅಂತ ಏನು ಇದೆ? ನಿಮ್ಮಿ ಅಂತ ಇದೆಯಾ? ನಮ್ಮನೆ ನಾಯಿ. ನಾಯಿಗೆಲ್ಲ ಅಂತ ಹೆಸರು ಇಡ್ತೀರಾ? ವೆರಿ ಗುಡ್, ಒಳ್ಳೆ ಹೆಸ್ರೆ. ಮಾಡಿ ಮಾಡಿ, ಈ ಹೆಸರು ಚೆನ್ನಾಗಿದೆ. ಇವಳು ಏನು ಈಗ ಬೇಡವು? ಏ ಅಲ್ಲಿ ನೋಡು, ಇವ್ರ ಹತ್ರ ಸೇಲ್ಸ್ ಮ್ಯಾನ್ ತರ ಮಾತಾಡ್ತಾ ಸುಮ್ಮನೆ ಸಾಥ್ ಕೊಡು. ಎಕ್ಸ್ಕ್ಯೂಸ್ ಮೀ ಲೇಡೀಸ್. ಯೆಸ್. ವಿ ಆರ್ ಹಿಯರ್ ಟು ಮಾರ್ಕೆಟ್ ಜಂಕ್ ಫುಡ್ಸ್. ನಾನ್ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಟ್ರೆ ಇದ್ರೊಳಗೆ ಇರೋದೆಲ್ಲ ಫ್ರೀ. ಏನಮ್ಮ ಮಾಡ್ತಾ ಇದ್ಯಾ? ಎಲ್ಲ ಮೇಡಮ್, ನಮ್ನೇನ್ ಮೊಬೈಲ್ ಬಾರ್ ಸರ್ವಿಸ್ ಅನ್ಕೊಂಡಿದ್ದೀರಾ? ಏನು ಕ್ವಾಟ್ ಎಲ್ಲ ಕೇಳ್ತಾರಲ್ಲೋ, ಇವ್ರು ನಿಜವಾಗ್ಲೂ ನಿಮ್ಮ ಸಾಧ್ಯ ಇಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ, ಇನ್ನೊಂದ್ ಹುಡುಗಿ ಹತ್ರ ಕೇಳ. ಬರ್ತಾ ಇದೆ, ಇರು ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾವು ಅಸ್ಟ್ರಾಲಜಿ ಸರ್ವೆ ಮಾಡ್ತಾ ಇದೀವಿ, ನಮ್ಗೆ ಕೆಲವು ವಿಷಯಗಳು ಗೊತ್ತಾಗ್ಬೇಕು. ತಾವು ಉತ್ತರ ಕೊಟ್ರೆ ನಮ್ಗೆ ಉಪಕಾರ ಆಗತ್ತೆ. ಈ ಅಲ್ಲಿ ಲೆಚ್ಚಿಕೊಟ್ರೆ ನೀವು ಹೋಗೋ ಕೆಲಸ ಆಗಲ್ಲ ಅಂತ. ಯಾರಾದ್ರೂ ಅಚ್ಚಿ ಅಂದ್ರೆ ನಿಮ್ ಮಾಡೋ ಕೆಲಸ ಆಗಲ್ಲ ಅಂತಾರೆ. ಈ ಬೆಕ್ಕಡ್ಡ ಹೋದ್ರೆ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಅಂದ್ರೆ ಇದನ್ ನಂಬ್ತೀರಾ? ನಂಬಲ್ಲ. ನಂಬಲ್ವಾ? ಇದು 21st century. ಇಷ್ಟೊಂದು ವಯಸ್ಸಾಗಿದೆ ನಿಮ್ಗೆ, ರೋಡ್ ನಲ್ಲಿ ಹೋಗೋರ್ ಬರೋರ್ನೆಲ್ಲ ಡಿಸ್ಟರ್ಬ್ ಮಾಡಿ ಈ ತರ ಪ್ರಶ್ನೆ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬಿ ಪ್ರಾಕ್ಟಿಕಲ್. ಯಾರು ಬಸ್, ಅದ್ ಯಾಕೋ ನಮ್ಗೆ ನಿಮ್ಮಿ ಜಿಮ್ಮಿ ಕೇಸ್ಗಳೆಲ್ಲ ಆಗ ಬರ್ತಾ ಇಲ್ಲ ಬಸ್. ನಮ್ಗೆ ಹಳೆ ಕೋತಿ ಕೇಸ್ ಇದೆಯಲ್ಲ ಬಸ್. ಹೂಕೋಣ, ಅದು ಬೇರೆ ಪೆಂಡಿಂಗ್ ಇದೆ. ಲವ್, ನಾವು ಆ ಕೋತಿ ನೋಡ್ಕೊಳಣ. ಆದ್ರೆ ಇವನ ಹತ್ರ ಬೇರೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀವಿ, ಎಲ್ಲ ಖರ್ಚಾಗೋದ್ ನೋಡಿ ಹೆಂಗ್ ತಗೊಳಕಂಡಿದ್ದೀನಿ. ಏನ್ ಮಾಡೋದ್ ಬಸ್? ಬಾರ ಯಾರಿಗಾದ್ರೂ ದುಡ್ಡು ಬಕ್ ಮಾಡ್ಕೊಂಡ್ ಬರ್ತಾನ? ನಮಸ್ಕಾರ. ಅದಕ್ಕೆ ಮುಂಚೆನೆ ಹೇಳಿದ್ರೆ ಪರವಾಗಿಲ್ಲ ಕಡೆ, ಚೆನ್ನಾಗಿ ಯೋಚನೆ ಮಾಡಂಗಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿಟ್ಬಿಟ್ಟಿದೀನಿ. ಗೊತ್ತಾಗತ್ತೆ ಗೊತ್ತಾಗತ್ತೆ. ನಮ್ ಚಿಕ್ಕಣ್ಣ ದೊಡ್ಡ ಮಗ. ನಮಸ್ಕಾರ. ಏನ್ ಕಿತ್ತಾಗ್ತಾ ಇದೀಯಾ? ಸರ್, ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದೀನಿ ಸರ್. ಓಹೋ, ಚೆನ್ನಾಗಿ ಓದಪ್ಪ. ಹುಡುಗರಿಗೆ ಜಾಸ್ತಿ ದಯ ನೋಡಿ ಕೋಬೇಡ. ಇಲ್ಲ ಸರ್, ಇಲ್ಲ ಸರ್. ನೋಡಿದ್ರೆ ಹಂಗೆ ಕಾಣಲ್ಲ. ಪೂಜೆ ಎಲ್ಲ ಮಾಡ್ತೀಯಾ? ಹ್ಞೂ ಸರ್. ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡೋ. ಹಾಂ, ಆಯ್ತು. ಅಲ್ಲಿ ನೋಡ್ತೀಯ, ಬಾ ಇಲ್ಲಿ, ಬಾ ಬನ್ನಿ ಬಾಬಾ, ಬನ್ನಿ, ನೀವು ಬನ್ನಿ. ಹಾಯ್ ಕ್ರಿಸ್ಟಿ, ಏನ್ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನೀನ್ ಹುಡುಗ ಫೋನ್ ಮಾಡಿದ್ದ? ಹೌದಾ, ಯಾವಾಗ? ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ಸರಿ ಸರಿ, ಏನಂತ ಹೇಳು. ಇಷ್ಟ ದಿನ ನಾವು ಅವನ್ನ ಹುಡುಕಿದ್ದೆಲ್ಲ ವೇಸ್ಟ್ ಆಯ್ತು. ಹಿ ಈಸ್ ಆಲ್ರೆಡಿ ಮ್ಯಾರಿಡ್. ಅವನ್ನ ಮರ್ತ್ಬಿಡು. ಹಾಗಾದ್ರೆ ಅವತ್ ನಾವು ಮೀಟ್ ಮಾಡಿದ್ದು, ಅವನ್ ಮಾತಾಡಿದ್ದು, ನಾನು ಅನ್ಕೊಂಡಿದ್ದು ಯಾವುದಕ್ಕೂ ಅರ್ಥನೇ ಇಲ್ವಾ? ನಿಮ್ಮಿ, ಬಿ ಪ್ರಾಕ್ಟಿಕಲ್. ನೀನ್ ಅವನ ಹಚ್ಕೊಂಡಿರೋ ಅಷ್ಟು ಅವನ್ ನಿನ್ನ ಹಚ್ಕೊಂಡಿಲ್ಲ. ನನ್ ಬಗ್ಗೆ ಏನು ಕೇಳಲಿಲ್ವಾ? ಕೇಳ್ದ. ನಿನ್ನ ಮೀಟ್ ಮಾಡಿದ್ದು, ಕಾಫಿ ಕೊಡ್ತಿದ್ದು, ಪ್ರಪೋಸ್ ಮಾಡಿದ್ದು ಎಲ್ಲ ಹೇಳ್ದ. ಬಟ್ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಹಾಗೆಲ್ಲ ಇರೋಕಾಗಲ್ಲ ಅಂತ ಹೇಳ್ದ. ನಿಮ್ಮಿ, ಡಿಸ್ಟರ್ಬ್ ಆಗ್ಬೇಡ. ರಿಲ್ಯಾಕ್ಸ್. ಫರ್ಗೆಟ್ ಹಿಮ್. ಕನಸಿನ ಊರವರೆಗೆ ನೆನ
ना पीना दारी कोरे दे इरुवली निंते इरुवे जते यली नीनु बर दे ओला वीना वेदने नी हेगे तालुवे संते यली निंतु ईगा कूगुवेनु बानीनु बागिलनु ताटी बेगा बाली नली बानीनु नन्ना बोलवे ओ नन्ना बोलवे ಎಲ್ಲಿರುವೆ ನಿನ್ನ ಕಾಣದೆ ನೇರಲಾರೆ ನಿನ್ನ ಕಾಣದೆ ನೇರಲಾರೆ ಎಲೆಗಳಲ್ಲಿ ಮರೆಯಾದ ಹೂವೆ ಎದೆಯೊಳಗೆ ಗೆರೆಯಾದನುವೆ ನೀನಿರದೆ ಇರಲಾರೆ ಈ ಟೈಮಲ್ಲೂ ಬುಕ್ ಓದ್ಬೇಕೇನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸುಮ್ಮನೆ ಇರು ಯಾಕೆ ಡಲ್ ಆಗಿದ್ಯಾ ಹಾಯ್ ಅಂಕಲ್ ಹಾಯ್ ಕ್ರಿಸ್ಟಿ ಹೌ ಆರ್ ಯು ಫೈನ್ ಅಂಕಲ್ ನೋಡಿ ನೀವು ಬೇರೆ ದೂರ ದೇಶಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ನಮಗೆ ಅಂತ ಬೇಕಾದವ್ರು ಇದರೋ ಇಲ್ವೋ ನಂಗೆ ಗೊತ್ತಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೊಡ್ಡ ಜಗಳ ಮಾಡಿಕೊಂಡು ರಂಪ ಮಾಡ್ಕೋಬಾರ್ದು ಓಕೆ ಪ್ರಾಮಿಸ್ ಓಕೆ ಪ್ರಾಮಿಸ್ ದಟ್ಸ್ ದ ಸ್ಪಿರಿಟ್ ಕ್ರಿಸ್ಟಿ ನಾನು ಟ್ಯಾಕ್ಸಿಲಿ ವೇಟ್ ಮಾಡ್ತಾ ಇರ್ತೀನಿ ಬೇಗ ಬಂದ್ಬಿಡು ವೆಲ್ಕಮ್ ಬಾಯ್ ಅಂಕಲ್ ಬಾಯ್ ಬಾಯ್ ನಿರ್ಮಲ ಬಾಯ್ ಟೇಕ್ ಕೇರ್ ನಿಮ್ಮಿ ಯಾಕೆ ತಲ್ಲಾಗಿದ್ಯಾ ಹಾಗೇನಿಲ್ಲ ಕಣೆ ನೀನ್ ಅವಳನ್ ಬಿಟ್ಟು ಹೋಗ್ತಾ ಇದೆಯಲ್ಲ ಅದಕ್ಕೆ ಆಮೇಲೆ ನನ್ ಜೊತೆ ಸಣ್ಣ ಪುಟ್ಟ ಜಗಳ ಆಡಿದ್ರು ಪಟಕ್ ಅಂತ ಬರಕ್ ಒಂದ್ ಜಾಗ ಇತ್ತಲ್ಲ ಅದು ಮಿಸ್ ಆಗ್ತಾ ಇದೆ ಅಂತ ನಿಮ್ಮಿ ನಿನಗ್ ಬೇಜಾರ್ ಕಳೆಯೋವರೆಗೂ ಇಲ್ಲಿರ್ಬಹುದು ಜನಿ ಇರ್ತಾಳೆ ಎಲ್ಲ ನೋಡ್ಕೋತಾಳೆ ಟೇಕ್ ಕೇರ್ ಡಿಯಾ ಬೈ ಡೋಂಟ್ ಟೇಕ್ ಟೆನ್ಷನ್ ಜಸ್ಟ್ ರಿಲ್ಯಾಕ್ಸ್ ಬೈ ಬೈ ಅಂಕಲ್ ಬಾನ್ ವಾಯೇಜ್ ಹಲೋ ಹೇಗಿತ್ತು ಜರ್ನಿ ಪರವಾಗಿಲ್ಲ ಸ್ಟ್ರೈನ್ ಆಯ್ತಾ ಅಷ್ಟೇನಿಲ್ಲ ಯು ನೋ ಒನ್ ಥಿಂಗ್ ಒಂದ್ ಹುಡುಗಿ ಇರ್ತಾಳೆ ಅವಳು ಯಾವಾಗ್ಲೂ ಶಕುನ ಶಾಸ್ತ್ರ ಇದನ್ನೆಲ್ಲ ನಂಬ್ತಿರ್ತಾಳೆ ಅಯ್ಯೋ ನನ್ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಮೇಲೆ ಇನ್ನೊಂದ್ ಗೊತ್ತಾ ಅವಳು ಒಂದ್ ಹುಡುಗನ ಲವ್ ಮಾಡ್ತಾ ಇರ್ತಾಳೆ ಅವಳು ಲವ್ ಮಾಡ್ತಾರೋ ಹುಡುಗನು ಸೇಮ್ ನಿಮ್ ತರ ಯಾವಾಗ್ಲೂ ಚುಯಿಂಗ ಮಗಿತಾ ಇರ್ತಾನೆ ಎಲ್ಲ ನೋಡ್ದೆ ಎಲ್ ಸಿಕ್ಕಿದ್ಲವಳು ಅಯ್ಯೋ ಏನೇನೇನ ಈ ಟೈಮಲ್ಲೂ ನೀ ಆ ಕತೆ ನೋಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರೋದ ನೋಡು ಮೊದಲು ನೀನು ಅಲಂಕಾರ ಮಾಡ್ಕೊಂಡು ಸಿದ್ಧ ಆಗ್ಬಿಡು ಅಜ್ಜಿ ನಾನು ಓದಿರೋ ಕತೆನ ಯಾರಿಗೂ ಹೇಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಪ್ಲೀಸ್ ಅಜ್ಜಿ ನೀ ಕೂತ್ಕೋ ಬಾ ಅಮ್ಮ ಬುಕ್ ಓದೋದ್ ಬಿಟ್ಬಿಟ್ಟು ರೆಡಿ ಆಗು ಮೊದ್ಲು ಗೊತ್ತಾಯ್ತಾ ಆಯ್ತಾ ಅಲಂಕಾರ ಮಹುವ ತುಂಬಾ ಮುದ್ದ ಕಾಣ್ತಿದ್ಯಾ ಯಾಕೋ ಜೈ ಡಲ್ ಆಗಿದ್ಯಾ ಹೊಟ್ಟೆ ಹಚ್ತಾ ಇದ್ಯಾ ಉಪ್ಪಿಟ್ಟು ಖಾಲಿ ಆಗೋಯ್ತಮ್ಮ ಯಾಕೋ ಏನಾಯ್ತು ಸಿಂಧುಗೆ ನಿಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕಣ ಅದ್ ಹೇಗೆ ಹೇಳ್ತೀಯ ಫೋನಲ್ಲೆಲ್ಲ ವಿಷಯ ಹೇಳ್ತಾ ಇದ್ಲು ನೀನೇನ್ರ ಹೇಳ್ದ ಏ ನಾನ್ ಯಾಕೆ ಹೇಳಕ್ ಹೋಗ್ಲಿ
ಹೆಂಗೆ ಗೊತ್ತಾಗಿದೆ? ಜಯ್ ಒಂದ್ ಕೆಲಸ ನೀ ಇಲ್ಲೇ ಇರು, ನಾ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಆಯ್ತು ಹೋಗ್ ಬಾ. ಎಲ್ಲಪ್ಪ ಇದ್ಯಾ? ಓ ಆಗಲ್ಲ, ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ, ಬಿಲ್ ಬರದೇ ತಡ. ಏನ್ ಗಂಗಣ ಊಟ ಮಾಡಿದ್ರು? ಯಾರು ಊಟಯ್ಯ, ಬರೀ ಪುಡಿಚಾರ, ತೊಂಡಿಲ್ಲ ಪಂಡಿಲ್ಲ, ನೀವು ಊಟ ಮಾಡು. ಆಯ್ತಾಯ್ತು, ಬಾತಾ ಬಿರಿಯಾನಿ ಗಾರ ಕಟ್ಕೊಂಡ್ರಯ್ಯ, ನಮ್ಮ ಐಟಮ್ ಒಂದು ಇಲ್ಲ, ಅಲ್ಲಿ ಪ್ರಾಣ ಹೋಯ್ತಾ ಇದೆ. ಕತೆ ಹೇಳಪ್ಪ, ಮರ್ಡ್ರ್ ಹೊಡ್ತಾರ ಮುಖ ಮಾಡ್ಕೊಂಡಿದ್ಯಾ? ಮದ್ವೆ ನಂಗ ನಿಂಗ ನೈಸ್ ಹೊಡ್ತಾರ, ಲಗ ಲಗ ತಿರ್ಬೇಕು. ಹಾ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ, ನಗಡಾಗ್ತಾರಪ್ಪ. ಓಕೆ ಡ್ಯಾಡ್. ಏನೋ ಹಾಕ್ಯಾನ ಮುಖ ನೋಡು. ಹಲೋ ಏನಪ್ಪ, ಬಿಲ್ ಬಂತಾ? ತಗೊಳ ತಾನೆ ಅಯ್ಯ ಕಮಂಗೆ. ವಿಜಯ ಮೇಡಮ್, ಅವ್ರದ್ದು ದಿನ ರುಕ್ಕೆ ಜಾಸ್ತಿ ಇದೀನ ಮೇಡಮ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಏನ್ ಮಾಡೋದು, ಅವಳು ನನ್ ಮಾತು ಕೇಳ್ತಾ ಇಲ್ಲ. ಆಫೀಸಲ್ಲಿ ತುಂಬಾ ಕೆಲಸ ಇದೆ ಡ್ಯಾಡ್, ಹೊರಡೋಣ. ಗಾಜ್ ಹೊಡೆದೋಯ್ತು, ಶಕನ ಒಳ್ಳೇದಲ್ಲಮ್ಮ, ಒಂದೆರಡು ದಿನ ಬಿಟ್ಟು ಹೋಗೋಣವಾ? ಯಾವ ಟೈಮ್ನಲ್ಲಿ ಏನಾಗ್ಬೇಕೋ ಅದಾಗೆ ಆಗುತ್ತೆ, ಯಾರು ತಡೆಯಕ್ಕಾಗಲ್ಲ. ಬನ್ನಿ. ಏ ಜಯಂತ್. ಅಜ್ಜಿ. ಯಾಕೋ ಮರಿ ಡಲ್ಲಾಗಿದೀಯಾ? ಹಾಗೇನಿಲ್ಲ ಅಜ್ಜಿ. ನಿನ್ ಮನಸ್ ನನಗೆ ಗೊತ್ತಾಗೋದಿಲ್ವಾ, ಏನಾಯ್ತು ಹೇಳ? ಏನಿಲ್ಲ ಅಜ್ಜಿ, ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನೊಂದು ಹುಡುಗಿನ ಲವ್ ಮಾಡಿದ್ದ, ಅವಳನ್ನು ಹುಡುಕ್ತಾ ಇರೋ ಜಾಗ ಎಲ್ಲ ಮಾಡದೇ ಇರೋ ಪ್ರಯತ್ನ ಇಲ್ಲ, ಕೊನೆಗೂ ಅವಳು ಅವನಿಗೆ ಸಿಗಲೇ ಇಲ್ಲ. ಅವನಿಗೀಗ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾ ಇದೆ. ಅವನ ಮದುವೆ ನನ್ನ ಮದುವೆ ಒಂದೇ ದಿವಸ. ಅವನು ಪಟ್ಟಿರೋ ನೋವು ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವನ ಜೊತೆ ಹೇಗಿರಕ್ಕಾಗ್ತಾ ಇಲ್ವಲ್ಲ ಅಂತ ಫೀಲ್ ಆಗ್ತಾ ಇದೆ. ಅಯ್ಯೋ ಅಷ್ಟೇದಾ? ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ನೋಡು. ಅವರಿಬ್ಬರು ಪ್ರೀತಿನೂ ನಿಜವಾದಾಗಿದ್ರೆ 100% ಸೇರೇ ಸೇರ್ತಾರೆ, ಒಂದಾಗ್ತಾರೆ. ಹಣೆಯಲ್ಲಿ ಬರ್ದಿದ್ದನ್ನ ಯಾರು ಬದಲಾಯಿಸೋಕೆ ಆಗೋದಿಲ್ಲ ಕಣೋ. ಹೇಗ್ ಸೇರ್ತಾರಜ್ಜಿ, ಮದುವೆ ಆದ್ಮೇಲೆ ಅದೆಲ್ಲ ಆಗುತ್ತಾ? ಈ ಪ್ರೀತಿ ಪ್ರೇಮ ಎಲ್ಲ ಹಾಗೆ ಕಣೋ, ಕಡೇ ಕ್ಷಣದವರೆಗೂ ಟೆನ್ಷನ್ ಕೊಡುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ಕೂಲ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಏ ಜೈ ಕಮ್ ಆನ್ ಚಿಯರ್ ಅಪ್ ಡಾರ್ಲಿಂಗ್. ಓಕೆ ಡಾರ್ಲಿಂಗ್, ದಟ್ಸ್ ಮೈ ಬಾಯ್. ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಲೈಫಲ್ಲಿ. ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನೀನ್ ಈ ಟೈಮ್ ಡೆಸ್ಟಿನಿ ಅಂತ ನಂಬಿ ಎಲ್ಲ ನಿನ್ ಲೈಫ್ ಸ್ಪಾಯ್ಲ್ ಮಾಡ್ಕೋತೀಯೋ ಅಂತ ಹೆದ್ರಿ. ನಿನ್ ಹತ್ರ ನಾನೊಂದ್ ಸುಳ್ಳು ಹೇಳ್ದೆ, ಜಯಂತ್ ಫೋನ್ ಮಾಡಿತ್ತು, ಅವನಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ದೆಲ್ಲ ಸುಳ್ಳು. ಡ್ಯಾಡ್ ನಿನ್ನ ತುಂಬಾ ಪ್ರೀತಿಸ್ತಾರೆ, ಡೋಂಟ್ ಹರ್ಟ್ ಹಿಮ್. ಅವ್ರಿಗೆ ಖುಷಿಯಾಗೋ ಹಾಗೆ ಅವ್ರು ತೋರ್ಸಿದ ಹುಡುಗನೇ ಮದ್ವೆ ಆಗಿ ಸಂತೋಷವಾಗಿರಕ್ಕೆ ಟ್ರೈ ಮಾಡು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. I'm really sorry. With love, Christy. ಯಾಕ್ ಚಂದ್ರ, ಏನಾಯ್ತು? ನಿಮ್ಮನ್ನ ತುಂಬಾ ಹರ್ಟ್ ಮಾಡ್ಬಿಟ್ಟೆ ಡ್ಯಾಡಿ. ಇಟ್ಸ್ ಓಕೆ ಡಿಯರ್, ಪರವಾಗಿಲ್ಲ.
ಲವ್, ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ರಿಸೆಪ್ಷನ್ ಗೆಲ್ಲ ರೆಡಿ ಆಗಿದ್ದಾರೆ, ನಡಿ ಕಮಾನ್. ಬಾವಾ ಬಾವಾ, ಕಾಣ್ತಾ ಇಲ್ವಲ್ಲ, ಫೋನ್ ಇಲ್ಲ ಐತೆ. ಡ್ಯಾಡಿ, ಏನಾಯ್ತು? ಡ್ರೈವರ್, ಒಂದು ನಿಮಿಷ ಗಾಡಿ ನಿಲ್ಲಿಸಿ, ವಾಟರ್ ಬಾಟಲ್ ತಗೋಬೇಕು. ಸುಧಾರಿಸ್ಕೊ ಡ್ಯಾಡಿ, ಒಂದು ನಿಮಿಷ ಬಂದೆ. ಎಷ್ಟು? 15 ರೂಪಾಯಿ ಮೇಡಮ್. ತಗೊಳ್ಳಿ, ಒಂದು ನಿಮಿಷ ಮೇಡಮ್. ಮಣಿಪಾಲ್ ಬಂದ್ಬಿಡಿ, ಮಣಿಪಾಲ್ ತಾವೆ ಮೇನ್ ರೋಡ್ ಇದಲ್ಲ, ಅಲ್ಲಿ ಸೋ ಮಚ್. ಮಣಿಪಾಲ್ಗೆ ಹೋಗೋಣ, ಸರಿ ಮೇಡಮ್, ಸ್ವಲ್ಪ ಬೇಗ. ಡ್ಯಾಡಿ, ನನ್ ಜಯನ್ ಸಿಕ್ಬಿಟ, ಬೆಳಿಗ್ಗೆ ಮದ್ವೆ ಅಂತೆ, ಅದಕ್ಕೆ ಮುಂಚೆ ನಾವಲ್ಲಿ ರೀಚ್ ಆಗ್ಬೇಕು. ಯಾರದು? ಯಾರು? ಅದೇ, ವಿಶ್ ಯು ಹ್ಯಾಪಿ ಮ್ಯಾರೇಜ್. ಥ್ಯಾಂಕ್ ಯು. ಅದೇ, ಆವಾಗಲೇ ಫೋನಲ್ಲಿ ಮಾತಾಡ್ತಾ ಇತ್ತಲ್ಲ, ಒಂದು ಹುಡುಗ ಒಂದು ಹುಡುಗಿ ಕಾಫಿ ಶಾಪಲ್ಲಿ ಮೀಟ್ ಮಾಡಿದ್ರು, ಹುಡುಗಿ ಯಾವಾಗಲೂ ಶಕುನ ಶಾಸ್ತ್ರ ಎಲ್ಲ ನಂಬ್ತಿರ್ತಾಳೆ. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಜಯಂತ್. ಥ್ಯಾಂಕ್ ಯು. ಹೇಳು. ಅವಳ ನನ್ನ ಕಥೆನಲ್ಲಿ ಓದಿರೋ ಕ್ಯಾರೆಕ್ಟರ್ ಅದು. ಹೌದಾ? ಆಮೇಲೆ ಏನಾಗುತ್ತೆ? ಹೇಳು, ಆಮೇಲೆ ಏನಾಗುತ್ತೆ? ಆಮೇಲೆ ನಾನೇ ಕತೆ ಫುಲ್ ಓದಿಲ್ಲ, ನಿಮ್ಗೆ ಬುಕ್ ಕೊಡ್ತೀನಿ, ನೀವೇ ಓದ್ಕೊಳ್ಳಿ. ಹ್ಯಾಪಿ ಮ್ಯಾರೇಜ್ ಲೈಫ್. ಹ್ಯಾಪಿ ಮ್ಯಾರೇಜ್ ಲೈಫ್ ಜಯಂತ್. ಥ್ಯಾಂಕ್ ಯು. ಯೋ ಜಯಂತ್, ಈ ಕತೆಲ್ ಬರೋ ಪಾತ್ರಗಳು ನಿನ್ ಲೈಫ್ಗೆ ಬಹಳ ಹತ್ರವಾಗಿದೆ ಕಣೋ. ನನಗನ್ಸುತ್ತೆ ನಿಮ್ಮಿನ ಯಾಕೆ ಈ ಪುಸ್ತಕ ಬರೆದಿರಬಾರ್ದು? ಆದ್ರೆ ಇದ್ರಲ್ಲಿ ರೈಟರ್ ಹೆಸರು ಸ್ನೇಹ ಅಂತ ಇದೆ, ನಿಮ್ಮಿದೆ ಕಾವ್ಯ ನಮ್ಮ ಸ್ನೇಹ ಯಾಕಾಗಿರ್ಬಾರ್ದು? ಹಾಗಂತೀಯ? ಇದರಲ್ಲಿ ರೈಟರ್ ನಂಬರ್ ಇದೆ, ಫೋನ್ ಮಾಡೋಣ. ಫೋನ್ ಮಾಡು, ಫೋನ್ ಮಾಡು. ಹಾ.
ಏನಾಯ್ತು? ಏನಾಗ್ತಿದ್ಯೋ? ನಾಟ್ ರೀಚಬಲ್. ಎಸ್, ಪಬ್ಲಿಕೇಶನ್ ಪಬ್ಲಿಷರ್. ಇವ್ರ ನಂಬರ್ ನೋಡು, ಇದಕ್ಕೆ ಟ್ರೈ ಮಾಡು. ಎಸ್ ಹಲೋ ಸರ್, ಇದು ಎಸ್ ಜಿ ಕೆ ಪಬ್ಲಿಕೇಶನ್ ಸರ್. ಹೌದು ಸರ್. ಈ ಪರಿಚಯ ಅಂತ ಪುಸ್ತಕ ಬರೆದಾರಲ್ಲ ಸ್ನೇಹ ಅಂತ ರೈಟರು, ಅವ್ರ ಅಡ್ರೆಸ್ ಏನಾದ್ರು ಸಿಗುತ್ತಾ ಸರ್? ಒಂದ್ ನಿಮಿಷ. ಸರ್ ಹೇಳಿ ಸರ್. ನಂಬರ್ 18 ಬಾರ್ 2 ಥರ್ಡ್ ಕ್ರಾಸ್ 6 ಮೈನ್ ರೋಡ್. ಓಕೆ. ಮ್ಯಾಂಗ್ಳೂರ್ 4. ಲ್ಯಾಂಡ್ ಮಾರ್ಕ್ ನಿಯರ್ ಬೈ ಪಂಚವಟಿ ರಿಸಾರ್ಟ್. ಓಕೆ ಸರ್. ಸರ್ ಥ್ಯಾಂಕ್ ಯು. ಓಕೆ ಸರ್. ಸರ್ ಒಂದ್ ನಿಮಿಷ ನಿಮಿಷ. ಈ ಸ್ನೇಹ ಅಂತ ರೈಟರ್ ಇದಾರಲ್ಲ, ಅದು ಅವ್ರ ನಿಜವಾದ ಹೆಸರ ಅಥವಾ ಕಾವ್ಯನಾಮನ ಸರ್? ಕಾವ್ಯನಾಮ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಲೋ ಜೈ ಹುಡುಗಿ, ಅಲ್ಲೋ ಜಾಕ್ಪಾಟು. ನಾವ್ ಅನ್ಕೊಂಡಿ ನಿಜ, ಆ ರೈಟ್ ಹೆಸರು ಸ್ನೇಹ ಅನ್ನೋದು ಅವಳ ಕಾವ್ಯನಾಮ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಬರೆದಾಳೆ ಅಂದ್ರೆ ಅವಳು ಇನ್ ಯಾರಾಗಿರಕ್ ಸಾಧ್ಯ? ನಿಮ್ಮಿನ ಸ್ನೇಹ, ಸ್ನೇಹನ ನಿಮ್ಮಿ. ಎಸ್ ಎಸ್. ನಡಿ ಜೈ, ಹೊಡೋಣ, ಕಮ್ ಹೊಡ. ಆದ್ರೆ ಜೈ, ನಾಳೆ ನಿನ್ ಮದ್ವೆ ಇದೆಯಲ್ಲೋ. ನನಗೆ ಸಿಕ್ಕಿರೋದು ಇದೊಂದು ಲಾಸ್ಟ್ ಚಾನ್ಸ್ ಕಣೋ. ಬಾ, ಕಮ್ ಆನ್ ಮ್ಯಾನ್, ಕಮ್ ಆನ್, ಗೆಟ್ ರೆಡಿ. ಈ ಮನೆಗೆ ಮೊದ್ಲು ಒಂದ್ಸಲಿ ಬಂದಾಗಿದೆ, ಹೋಲಿ ಹಬ್ಬದ ದಿವಸ ಬಂದಿದ್ವಿ ಅಲ್ವಾ? ಹೌದು. ಕೌನ್ ಕೌನ್ ಚಾಹಿ ಆಪ್ಕೋ? ಸ್ನೇಹ. ಸ್ನೇಹ ಅವರಿದಾರ? ಮ್ಯಾಡಮ್ ತೋ ಹಸ್ಬೆಂಡ್ ಕೆ ಸಾಥ್ ಯು ಎಸ್ ಗಯೆ ಹೈ. ಯಾವಾಗ? ಮ್ಯಾಡಮ್ ಕೆ ಶಾದಿ 2 ಮಹಿನೆ ಪಹಲೆ ಹೋ ಗಯಿ ಥಿ. ಕುಚ್ ಬತಾನಾ ಥಾ ಕ್ಯಾ ಉನ್ಕೋ? ಕುಚ್ ಿದ್ಯಾ ಆಂಟಿ ಏನೋ ಹೇಳಿದ್ರು ಅಂತನಾ? ಅಲ್ವೋ, ಇಷ್ಟು ದಿವಸ ನಾವು ನಿಮ್ಮಿ ನಿಮ್ಮಿ ಅಂತ ಯಾರನ್ನೋ ಹುಡುಕಿದ್ವಿ, ಅದೇ ತರ ಈಗ ಸ್ನೇಹ ಸ್ನೇಹ ಅನ್ಕೊಂಡು ತಿರುಗ್ತಾ ಇದೀವಿ. ಇದು ಯಾಕೆ ಅದೇ ತರ ಆಗಿರ್ಬಾರ್ದು? ನೋಡು, ನಿನ್ ಪ್ರೀತಿ ಸತ್ಯ ಆಗಿರುವಾಗ ಅವಳಿಗೆ ಸಿಕ್ಕೇ ಸಿಗ್ತಾಳ ಕಣೋ. ನನ್ ಮನ್ಸು ಹಾಗೆ ಹೇಳ್ತಾ ಇದೆ. ಆ ಭಗವಂತ ಒಂದ್ ಕಂಡುಗ ಒಂದ್ ಹೆಣ್ಣು, ಒಂದ್ ಹೆಣ್ಣಿಗೊಂದ್ ಕಂಡು ಸೃಷ್ಟಿ ಮಾಡಿಸ್ತಾನೆ. ನನ್ನ ಹಳೆ ಬರ್ತಲ್ಲ, ಅವಳು ಬರ್ತಿಲ್ಲ ಅಷ್ಟೇ. ನೋಡು, ಇನ್ ಕಾಯೋದ್ರಲ್ಲಿ ಏನು ಅರ್ಥ ಇಲ್ಲ. ನಾಳೆ ಮದ್ವೆಗೆ ರೆಡಿ ಆಗೋಣ. ಶ್ರೀಮನ್ ಮಹಾಗಣಾಧಿಪತಿ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಮನಸೋತ್ಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅಸ್ಮಿನ್ ದಿವಸೇ ವಿಶೇಷೇನ ವಾಗ್ ನಿಶ್ಚಯ ಮುಹೂರ್ತಸ್ಸು ಮುಹೂರ್ತೋಸ್ತು.
ಸರಿ ಕಣೆ, ನಾನು ಕಾಲೇಜಲ್ಲಿ ಮೀಟ್ ಮಾಡೋಣ. ಅರೆ ನೀವಾ? ಹಾಯ್. ಯಾಕೆ ಇಷ್ಟು ಲೇಟು? ಅದು ಮದ್ವೆ ಮುಗ್ದೋದ್ಮೇಲೆ ಬರ್ತಾ ಇದ್ದೀರಾ? ಮದ್ವೆ ಎಷ್ಟು ಗ್ರ್ಯಾಂಡ್ ಆಗಾಯ್ತು ಗೊತ್ತಾ? ಎಲ್ಲಿ ಸ್ನೇಹ ಅವ್ರು ಬಂದಿಲ್ವಾ? ಬಂದ್ ವಿಶ್ ಮಾಡಿ. ಏನಾಯ್ತು ನಿರ್ಮಲ ಅವ್ರೆ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಬನ್ನಿ ಒಳಗೆ. ಥ್ಯಾಂಕ್ ಯು. ಯಾರು ಯಾರಿಗೆ ಸಿಗಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ. ಐ ಗೆಸ್ ನೋಬಡಿ ಕ್ಯಾನ್ ಚೇಂಜ್ ದ ಡೆಸ್ಟಿನಿ ರೈಟ್. ನನಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಹಾಯ್. ನೀನು ಅನ್ಕೊಂಡಾಗ ಏನೋ ಆಗಿಲ್ಲಮ್ಮ. ಇವನು ನನಗೋಸ್ಕರ ತನ್ನ ಪ್ರೀತಿನ ಮುಚ್ಚಿಟ್ಟ. ಅದು ನನಗೆ ಗೊತ್ತಾಗಿ ಇವಳನ್ನ ಕನ್ವಿನ್ಸ್ ಮಾಡಿ ಬೇರೆ ಮದುವೆ ಮಾಡಿಸೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಬ್ರಹ್ಮನ ಬರಹ ಸುಳ್ಳಾಗ್ಬೋದು, ಆದರೆ ನಿಜವಾದ ಪ್ರೀತಿ ಎಂದಿಗೂ ಸುಳ್ಳಾಗೋದಿಲ್ಲ. ಅದಕ್ಕೆ ನೀವಿಬ್ಬರೇ ಸಾಕ್ಷಿ. ಅಂತೂ ನಿಮ್ಮಿಬ್ರು ಪ್ರೀತಿ ನಿಮಗೆ ಸಿಕ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ಭಾಳ ದಿವಸದಿಂದ ಅವರು ಮಿಸ್ ಆಗಿ ಮಿಸ್ ಆಗಿ ಈಗ ಮೀಟ್ ಆಗಿದ್ದಾರೆ, ಅವ್ರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ ಕಷ್ಟ? ಹಲೋ, ಆ ಡಾರ್ಲಿಂಗ್ ಬಂದ್ಬಿಟ್ಟೆ, ಎಲ್ಲ ಸೆಟ್ಲ್ ಆಗೋಯ್ತು, ಇವತ್ತು ನನಗೆ ಬಿಡುಗಡೆ, ಬರ್ತಾ ಇದ್ದೀನಿ. ಕರೆನ್ಸಿ ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಾಯ್ತು. ಹಲೋ, ನಿಮ್ಮ ಅಣ್ಣ ಎಲ್ಲೂ ಓಡೋಗಲ್ಲ, ಬರ್ತಾನೆ, ಬಾರಮ್ಮ. ನಾನೀಗ ಕ್ಯಾಪಚಿನ ಕುಡಿತಾ ಇದ್ದೀನಿ. ನಾನೀಗ ಎಕ್ಸ್ಪ್ರೆಸೋಗೆ ಶಿಫ್ಟ್ ಆಗಿದ್ದೀನಿ. ಒನ್ ಕ್ಯಾಪಚಿನೋ, ಒನ್ ಎಕ್ಸ್ಪ್ರೆಸೋ. ಯಾ ಶೋ. So, once again, I am Jan.
ಈಗಲಾದ್ರೂ ನಿಮ್ಮ ಹೆಸರು, ಫೋನ್ ನಂಬರು, ಅಡ್ರೆಸ್ಸು ಕೊಡ್ತೀರಾ? Yeah.